ಸಿನಿಮಾ ಕರ್ಕೊಂಡೋಗಿದೆ ಹಾಸ್ಟೆಲ್ ಸಿನ್ಮಾ ಈ ಸಿನಿಮಾ ಇಟ್ಟಾಗಿದೆ ಎಲ್ಲಾ ಕಡೆ ಚೆನ್ನಾಗಿ ಹೋಗ್ತಾ ಇದೆ ನಿಂಗೆ ಎಷ್ಟು ಇರುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿ ಇಬ್ಬರು ಡಾಕ್ಟರ್ಸ್ ಸಿನಿಮಾ ಆಸಕ್ತಿ ಇದೆ ಅಂತ ಹೇಳಿಲ್ಲ ಫೋರ್ತ್ ಇರ್ ನಾಟಕ ಮಾಡಿದೆ ಸರ್ ಆರ್ ಬಿ ಕಾಲೇಜ್ ಅಲ್ಲಿ ರೆಸ್ಪಾನ್ಸ್ ಬಂದ್ಬಿಡ್ತು ಹುಡುಗಿರೆಲ್ಲ ಬಂದು ಮಾತಾಡ್ಸ್ಬಿಟ್ರು ನನಗೆ ಫಿಲಮ್ ನೋಡಿದ್ರೆ ಯಾರಾದ್ರೂ ಈ ನೋಡಿದಷ್ಟು ಯೋ ನಾನು ಇಲ್ಲಿದ್ದೀನಿ ಅಲ್ಲೇನೋ ಏನೋ ಮಾಡ್ಬೇಕಲ್ಲ ಇಲ್ಲಿ ಇದೀನಿ ನಾನು ನನ್ನ ಟಫ್ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದೆ ನಮ್ಮ ಅಕ್ಕ ಸರ್ ಹೊರಗಡೆ ಓಡಾಡಕ್ ಆಗಿರಷ್ಟು ಪಿಂಪಲ್ ಸರ್ ಪಿಂಪಲ್ಸ್ ಆಗೋದು ಒಂದ್ ಎರಡು ವರ್ಷ ನಾನು ಬರೀ ಮನೇಲೆ ಇದ್ದೀನಿ ಹಾಗೆ ಅಪ್ ನಾನು ಯೂಟ್ಯೂಬ್ ಬಂದೆಲ್ಲ ಟ್ರೈ ಮಾಡ್ತೀನಿ ಆಂಕರಿಂಗ್ ಟ್ರೈ ಮಾಡಿದೆ ಸಿನಿಮಾನ ಗೌರವಿಸಬೇಕು ಸ್ಕ್ರಿಪ್ಟ್ ನ ಗೌರವಿಸಬೇಕು ಎಲ್ಲಾ ಕಲಾವಿದರನ್ನ ಎಲ್ಲಾ ಟೆಕ್ನಿಷಿಯನ್ಸ್ ನ ಗೌರವಿಸಬೇಕು ನಮಸ್ತೆ ಚೇತನ್ ಹೇಗಿದ್ದೀರಾ ಆರಾಮ್ ಸರ್ ನಮಸ್ತೆ ಅಭಿನಂದನೆಗಳು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ನಿಮ್ಮ ಹಾಸ್ಟೆಲ್ ಹುಡುಗರು ಹೌದು ಸರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಭಿನಂದನೆಗಳು ಚೆನ್ನಾಗಾಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ನಮಗೆ ಕುತೂಹಲ ಯಾವ ಊರು ತಾವು ಏನು ಹಿನ್ನೆಲೆ ಕಲಾವಿದರಾಗೋಕ್ಕೆ ಮೊದಲು ಏನು ಮಾಡ್ತೀರಿ ಕೇಳಣ ಅಂತ ಸರ್ ನಾನು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಊರಿನವನು ಬೆಳೆದಿದ್ದಲ್ಲ ಆ್ಯಕ್ಚುಲಿ ನಾನು ವೈಟ್ ಫೀಲ್ಡ್ ಹತ್ರ ನಮ್ಮ ತಂದೆ ಮೇಷ್ಟ್ರು ಅಲ್ಲಿ ದೇವನಗುಂದಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೇಸ್ಟ್ರಾಗಿದ್ದರು ಸೊ ಎಂಟನೇ ಕ್ಲಾಸ್ವರೆಗೂ ನನ್ನ ವಿದ್ಯಾಭ್ಯಾಸ ಅಲ್ಲೇ ಆಯಿತು ಕಲ್ಕುಂಟೆ ಅಗ್ರಹಾರದಲ್ಲಿ ಎಂಟನೇ ಕ್ಲಾಸ್ ಓದಿದೆ ಡಿ ಹೊಸಹಳ್ಳಿಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಒಂದು ಕಾನ್ವೆಂಟಲ್ಲಿ ಓದ್ದೆ ನಂತರದ ದಿನಗಳಲ್ಲಿ ನಮ್ಮ ಅಪ್ಪಾಜಿಗೆ ಅಂದರೆ ನಮ್ಮ ನಮ್ಮ ಸ್ವಂತ ಊರು ಚಿತ್ರದುರ್ಗ ಆಗಿದ್ದರಿಂದ ನಮ್ಮ ತಂದೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ ಸ್ಕೂಲ್ಸ್ಗೆ ಇನ್ಸ್ಪೆಕ್ಷನ್ ಹೋಗ್ತಾರಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಪ್ರಮೋಷನ್ ಆಗಿ ಸೊ ನನ್ನ ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ ಹನ್ನೆರಡೆಲ್ಲ ಚಿತ್ರದುರ್ಗದಲ್ಲಾಯಿತು ಮತ್ತು ಇಂಜಿನಿಯರಿಂಗು ಸೀಟ್ ಸಿಕ್ತು ಆ್ಯಕ್ಚುಲಿ ಹ್ಞೂ ಸೀಟಿ ವರ್ದ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಬಟ್ ನನಗೆ ಆಸಕ್ತಿ ಇದ್ದಿದ್ದು ಈ ಸಿನಿಮಾ ರಿಲೇಟೆಡ್ ಯಾವುದಾದ್ರು ಮಲ್ಟಿಮೀಡಿಯಾ ಈ ಥರ ಯಾವುದಾದ್ರೂ ಕೋರ್ಸ್ ಮಾಡಬೇಕು ಅಂತ ಆಸಕ್ತಿ ಇತ್ತು ಇಲ್ಲ ರಂಗಭೂಮಿ ರಂಗಭೂಮಿಲಿ ಕಲಿಬೇಕು ಅಂತ ಆಸೆ ಇತ್ತು ಬಟ್ ಗೊತ್ತು ಆ ಪಿ ಯು ಸಿ ಟೈಮಲ್ಲಿ ನಮಗೆ ಡಿಸಿಷನ್ ಮೇಕಿಂಗ್ ಕೊಡಲ್ಲ ಅಂತ ಪೇರೆಂಟ್ಸ್ ಕೊಡಲ್ಲ ಯಾವುದರೊಂದು ಒಂದು ಎಮ್ ಬಿ ಬಿ ಎಸ್ ಮಾಡಬೇಕು ಇಲ್ಲ ಇಂಜಿನಿಯರಿಂಗೇ ಮಾಡಬೇಕು ನಮ್ಮ ಕಾಲಘಟ್ಟದಲ್ಲೂ ಹಾಗೆ ಇತ್ತು ಸೊ ನನಗೆ ಮೆಡಿಕಲ್ ಮಾಡಲಿಕ್ಕಂತೂ ಆಸಕ್ತಿ ಇರಲೇ ಇಲ್ಲ ಯಾಕಂದರೆ ಆ ಫೀಡ್ ಹೋಗ್ಬಿಟ್ರೆ ಕಂಪ್ಲೀಟ್ ಈ ಸಿನಿಮಾ ರಂಗ ಬರೋಕ್ಕಾಗೋದೇ ಇಲ್ಲ ಅಂತ ಗೊತ್ತಾಗ್ಬಿಡ್ತು ನನಗೆ ಸೂರತ್ ಕಲಲ್ಲಿ ಸೀಟ್ ಸಿಕ್ತು ಮತ್ತು ನಿಟ್ಟೆ ಮೀನಾಕ್ಷಿಯಲ್ಲಿ ಸೀಟ್ ಸಿಕ್ತು ನನಗೆ ಬೆಂಗಳೂರೇ ಬರಬೇಕಾಗಿತ್ತು ಯಾಕೆಂದರೆ ಬೆಂಗಳೂರಲ್ಲಿದ್ದರೆ ಈ ಸಿನಿಮಾ ಒಡನಾಟ ಹತ್ರ ಇರುತ್ತೆ ಅಂದ್ಬಿಟ್ಟು ಬೆಂಗಳೂರಲ್ಲಿ ಆರ್ ವಿ ಕಾಲೇಜಲ್ಲಿ ಸೀಟ್ ತೊಗೊಂಡೆ ಟೆಲಿಕಮ್ಯುನಿಕೇಷನ್ ಮಾಡಿದೆ ನಾನು ಫೋರ್ ಇಯರ್ಸ್ ಮಾಡಿದೆ ನಾಲ್ಕನೇ ವರ್ಷದಲ್ಲಿ ಒಂದು ಕನ್ನಡ ಸಂಘದಲ್ಲಿ ನಮ್ಮ ಆರ್ ವಿ ಕಾಲೇಜಲ್ಲಿ ಕನ್ನಡ ಸಂಘ ಅಂತ ಒಂದಿತ್ತು ಅಲ್ಲಿ ಒಂದು ಅವಕಾಶ ಬಂತು ಅಂದರೆ ಸೀನಿಯರ್ಸ್ ಯಾರು ಹೋಗಿ ಡ್ರಾಮಾ ಮಾಡ್ಬೋದು ಒಂದು ಡ್ರಾಮಾ ನಡೀತಾ ಇದೆ ನೀವು ಹೋಗಿ ಭಾಗವಹಿಸ್ಬೋದು ಬೇಕಾದರೆ ಅಂತ ಬಂತು ನನಗೆ ತುಂಬ ಆಸಕ್ತಿ ಇದ್ದಿದ್ದರಿಂದ ಹೋಗ್ಬಿಟ್ಟು ಕೇಳಿದೆ ಸರ್ ನಾನು ಮಾಡ್ಬೋದಾ ಅಂತ ಅವರು ಏನು ನಿನಗೆ ಆ್ಯಕ್ಟಿಂಗ್ ಗೊತ್ತಾ ಅಂತಲೂ ಕೇಳಿಲ್ಲ ಏನೂ ಕೇಳಿಲ್ಲ ಏ ಮಾಡೋ ಮಾಡೋ ಅಂತ ಒಂದು ಸ್ವಲ್ಪ ಮುಖಪರಿಚಯ ಇತ್ತು ಆಸ್ಟ್ಲೆಟ್ ಆಗಿ ಆಗಿದ್ದರಿಂದ ಮಾಡು ಮಾಡು ಅಂದರು ನಾನು ಹೋಗ್ಬಿಟ್ಟು ಮಾಡಿದೆ ನನಗೆ ಅಂದರೆ ಸ್ಕೂಲ್ಸಲ್ಲೆಲ್ಲ ನಾನು ಮಾಡ್ತಾಯಿದ್ದೆ ಐದನೇ ಕ್ಲಾಸು ಆರನೇ ಕ್ಲಾಸೆಲ್ಲ ನಾನೇ ಮೇಜರ್ ಕ್ಯಾರೆಕ್ಟರ್ಗಳು ಮಾಡಿರೋದು ನಾಟಕ ನಾಟಕಗಳಲ್ಲಿ ಅಂದರೆ ಕಾಂಪಿಟೇಷನ್ ಇರ್ತಿತ್ತು ಇಂಟರ್ ಸ್ಕೂಲ್ ಲೆವೆಲ್ ಕಾಂಪಿಟೇಷನ್ ಇರ್ತಿತ್ತು ಅಲ್ಲಿ ನಾಲ್ಕೈದು ಪ್ರೈಸಸ್ ಎಲ್ಲ ತೊಗೊಂಡಿದ್ದೆ ಅಂದರೆ ನಾನು ಟಿ ವಿಲಿ ನೋಡಬೇಕಾದ್ರೆ ಚಿಕ್ಕ ವಯಸ್ಸಲ್ಲೇ ಮನೇಲಿ ಡಿ ಡಿ ಒನ್ ಡಿ ಒನ್ ಇರ್ತಾ ಇತ್ತು ಅವಾಗ ಯೂಶಲಿ ನಾಲ್ಕು ಗಂಟೆಗೆ ಭಾನುವಾರ ನಾಲ್ಕು ಗಂಟೆಗೆ ಸಿನಿಮಾ ಬರ್ತಾ ಇತ್ತು ಆ ಸಿನಿಮಾಗಳನ್ನ ನೋಡಿ 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 ನನಗೆ ನಾನೊಬ್ಬ ಕಲಾವಿದ ಆಗಬೇಕು ನಾನು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕಲ್ಲ ಅವ್ರು ಅಷ್ಟು ಕನೆಕ್ಟ್ ಆಗ್ತಾ ಇದ್ರು ಎಲ್ಲ ಪ್ರತಿಯೊಬ್ಬರು ಅಣ್ಣವರಾಗಲಿ ವಿಷ್ಣುವರ್ಧನ ಸರ್ ಆಗಲಿ ಪ್ರಭಾಕರ್ ಆಗಲಿ ಎಷ್ಟು ಜನ ಆಕ್ಟಿಂಗ್ ಮಾಡ್ತಾರೆ ಎಷ್ಟು ನಮ್ಮ ಮನೆಯವರೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಾರೆ ಅವ್ರನ್ನ ನಾನು ಒಂದು ಕಲಾವಿದನಾಗಿ ನಾನು ಆ್ಯಕ್ಟ್ ಮಾಡಿದರೆ ನನ್ನೂ ನೋಡಿ ಎಷ್ಟೋ ಜನ ಖುಷಿ ಪಡ್ತಾರಲ್ಲ ಅಂತ ಅನಿಸ್ತಾ ಇತ್ತು ಈ ಐದು ಬೆರಳಲ್ಲಿ ಇರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಅಂದ್ರೆ ಒಂದು ತುಂಬಾ ಜನ ಸೇರ್ಕೊಂಡು ಆ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ನಾನು ಇದ್ರ ಆಕ್ಟ್ ಮಾಡ್ಬೇಕಂತ ಅವಾಗ್ಲಿಂದ ಸ್ಟಾರ್ಟ್ ಅವಾಗ್ಲಿಂದ ಅನಿಸ್ತಾ ಇತ್ತು ಸೊ ಸ್ಕೂಲ್ಸ್ ಡ್ರಾಮಾಸ್ ಚಿಕ್ಕ ಪುಟ್ಟ ಡ್ರಾಮಾಸ್ ಅದೆಲ್ಲ ಮಾಡ್ತಾ ಇದೆ ಇಂಟರ್ನಲ್ ಸ್ಕೂಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪ್ರತಿಯೊಂದು ನಾಟಕಗಳಲ್ಲೂ ನಮಗೂ ನಮಗೆ ಪ್ರೈಸ್ ಬಂತು ನಾನು ಅದರಲ್ಲಿ ಮುಖ್ಯ ಪಾತ್ರಧಾರಿ ಹುಡುಗಿಯರು ಪ್ಲಾಸ್ಟಿಕ್ ತರ ಅದು ಮಣ್ಣಲ್ಲಿ ಕರಗಲ್ಲ ನೀವು ಮನ್ಸಲ್ಲಿ ಕರಗಲ್ಲ ಆದ್ರೂ ನಾವು ಲವ್ ಮಾಡೋದ್ ಬಿಡಲ್ಲ ಆಮೇಲೆ ಯಾವಾಗ ಎಂಟನೇ ಕ್ಲಾಸ್ವರೆಗೂ ಮಾಡಿದೆ ಮತ್ತೆ ಇಲ್ಲಿ ಒಂಬತ್ತನೇ ಕ್ಲಾಸಿಗೆ ಬಂದಿದ ತಕ್ಷಣ ಎಸ್ ಎಲ್ ಸಿ ಚೆನ್ನಾಗಿ ಓದಲೇಬೇಕು ಇದು ಒಂದು ಮೇಯ್ನ್ ಕಾಲಘಟ್ಟ ಮೇಯ್ನ್ ಇದು ಇಲ್ಲಿ ಏನಾದರೂ ನೀವು ಒಂದೊಳ್ಳೆ ಪರ್ಸೆಂಟ್ ತೊಗೊಂಡ್ರೇ ಪಿ ಯು ಸಿಲಿ ಒಳ್ಳೆ ಕಾಲೇಜ್ಗೆ ಹೋಗೋದು ಇಲ್ಲಿ ತೊಗೊಳೇಬೇಕು ಎಸ್ ಎಲ್ ಸಿ ಅಂದರೆ ಒಂದು ಮರ್ಯಾದೆ ಪ್ರಶ್ನೆ ತಂದೆ ತಾಯಿಗೆ ಏ ಎಸ್ ಎಲ್ ಸಿಲಿ ಅವ್ರು ತಗೊಂಡಿರಲ್ಲ ಅದಕ್ಕಿಂತ ನೀನು ಜಾಸ್ತಿ ಮಾರ್ಕ್ಸ್ ತಗೋಬೇಕು ಫಿಕ್ಸು ನಮ್ಮ ರಿಲೇಷನ್ ಅಲ್ಲಿ ಒಬ್ಬ ತೊಗೊಂಡಿರ್ತಾನೆ ಒಂದು ತೊಂಬತ್ತು ಎಂಬತ್ತು ತೊಗೊಂಡಿರ್ತಾರೆ ಏಯ್ ಅವನಿಗಿಂತ ತಗೋಬೇಕು ನೀನು ಚೆನ್ನಾಗಿ ಓದಬೇಕು ಒಳ್ಳೆ ಕಾಲೇಜ್ ಸಿಗುತ್ತೆ ಪಿ ಯು ಸಿ ಇಲ್ಲ ಎಲ್ಲಾರು ಮಾಮೂಲಿ ಅದು ಗೌರ್ಮೆಂಟ್ ಸ್ಕೂಲ್ ಸಿಗುತ್ತೆ ಮುನ್ಸಿಪಲ್ ಸ್ಕೂಲ್ ಸಿಗುತ್ತೆ ಅಲ್ಲಿ ಹೋದರೆ ಅಷ್ಟೇ ನಿನ್ನ ಮತ್ತೆ ಡಿ ಒಳ್ಳೆ ಡಿಗ್ರಿ ಮಾಡೋಕ್ಕಾಗಲ್ಲ ಡಿಗ್ರಿ ಮಾಡೋಕ್ಕಾಗಲ್ಲ ಒಳ್ಳೆ ಕೆಲಸ ಸಿಗೋಲ್ಲ ಒಳ್ಳೆ ಕೆಲಸ ಸಿಗಲ್ಲ ಅಂದರೆ ಜೀವನದಲ್ಲಿ ಬೆಲೆ ಇರಲ್ಲ ನಿಂಗೆ ಇದೇ ತಲೆಗೆ ತುಂಬಿದ್ದ ಓದಬೇಕಪ್ಪ ಹಂಗಾದರೆ ಮರ್ಯಾದೆ ಉಳಿಸಬೇಕು ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಬೇಕು ನಾನು ಮರ್ಯಾದೆ ಉಳಿಸ್ಬೇಕು ಡಿಗ್ರಿ ಚ ಒಳ್ಳೆ ಕಾಲೇಜಲ್ಲಿ ಡಿಗ್ರಿ ತೊಗೋಬೇಕು ಒಳ್ಳೆ ಕೆಲಸ ತೊಗೋಬೇಕು ಇದು ಫಿಕ್ಸ್ ಆಯಿತು ಸೊ ಆವಾಗ ನಾನು ನಿಲ್ಲಿಸ್ಬಿಟ್ಟೆ ಈ ಆ್ಯಕ್ಟಿಂಗು ಗಿಟ್ಟಿಂಗ್ ನಿಲ್ಲಿಸ್ಬಿಟ್ಟೆ ಬಟ್ ಆದ್ರೂ ಚಿಕ್ಕ ಚಿಕ್ಕದಾಗಿ ಅಲ್ಲಿ ಆಕಾಶವಾಣಿಯಲ್ಲಿ ಆಡಿದ್ವಿ ನಾವು ಒಂಬತ್ತನೇ ಕ್ಲಾಸಲ್ಲಿದ್ದಾಗ ಆಮೇಲೆ ಒಂದಷ್ಟು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲೂ ಪ್ರೈಸ್ ತಗೋತಿದೆ ಬಟ್ ನಾಟಕಗಳಂತ ಜಾಸ್ತಿ ಮಾಡಲಿಲ್ಲ ಚಿಕ್ಕ ಇತ್ತು ಅದು ಮಾಡ್ತಾಯಿದ್ದೆ ಅಷ್ಟೆ ಆಮೇಲೆ ಪಿ ಯು ಸಿ ಬಂದಮೇಲಂತೂ ಫುಲ್ಲು ಕಂಪ್ಲೀಟ್ ನಿಲ್ಲಾಗೋಯ್ತು ಯಾಕಂದರೆ ಅಷ್ಟು ಟ್ಯೂಷನ್ಸು ಬೆಳಗ್ಗೆ ಐದುವರೆಗೆ ಇದ್ದು ಆರು ಗಂಟೆಗೆ ಟ್ಯೂಷನ್ಗೆ ಹೋದರೆ ಎಂಟು ವರ್ಷದ್ದು ಮುಗಿಸ್ಕೊಂಬೆ ಎರಡು ಟ್ಯೂಷನ್ ಬೆಳಗ್ಗೆ ಎರಡು ಟ್ಯೂಷನ್ ಸಾಯಂಕಾಲ ಎರಡು ಟ್ಯೂಷನ್ ಮುಗಿಸ್ಕೊಂಬಂದರೆ ಮತ್ತೆ ಕಾಲೇಜು ಮಧ್ಯಾಹ್ನ ಮಲಗಕ್ಕೂ ಆಗ್ತಿರಲಿಲ್ಲ ಎಷ್ಟೋ ಸರಿ ಸರ್ ಅಷ್ಟು ತುಂಬ ಟಫ್ ಆಗಿರ್ತಿತ್ತು ಯಾಕಂದರೆ ಅಂದರೆ ಪಿ ಯು ಸಿ ಅಂದರೆ ಅಷ್ಟು ಹಂಗಿರ್ತಿತ್ತು ಸೀಟಿಲ್ ಒಳ್ಳೆ ರ್ಯಾಂಕಿಂಗ್ ತೊಗೋಬೇಕು ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿ ಇಬ್ಬರು ಡಾಕ್ಟರ್ಸು ಆಗಲೇ ಅವರಿಗೆ ಸಿ ಸೀಟ್ ಸಿಗ ನಮ್ಮ ಅಕ್ಕಂಗೆ ಸೀಟ್ ಸಿಕ್ಬಿಟ್ಟಿತ್ತು ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿತ್ತು ನೀನು ಡಾಕ್ಟರ್ ಅಂದರೆ ಮನೇಲಿ ಮೂರು ಜನ ಡಾಕ್ಟರ್ ಅಂದರೆ ಅವ್ರಿಗೆ ಇನ್ನೂ ನಮ್ಮ ಅಪ್ಪ ಅಮ್ಮ ಹೇಳ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ನನಗೂ ಡಾಕ್ಟರ್ ಅಂತ ಟಾರ್ಗೆಟ್ ಮಾಡ್ತಾಯಿದ್ರು ನಾನು ಸರಿ ಅನ್ಬಿಟ್ಟು ಚೆನ್ನಾಗಿ ಓದಿದೆ ಬಟ್ ಸೀಟ್ ಸಿಕ್ತು ನಾನು ತಗೊಳ್ಳಿಲ್ಲ ನಾನು ಕ್ಲಾಸ್ ಮೂಮೆಂಟ್ ಇಲ್ಲ ನನಗೆ ಅದೇ ಇಷ್ಟ ಇಲ್ಲ ಅನಿಸ್ ಇದು ಸಿನಿಮಾ ಆಸಕ್ತಿ ಇದೆ ಅಂತ ಹೇಳಿಲ್ಲ ನನಗದು ಡಾಕ್ಟ್ರಿಗೆ ಟ್ರ ಇಷ್ಟ ಆಗಲ್ಲ ನನಗೆ ಇಂಜಿನಿಯರಿಂಗ್ ಹೋಗ್ತೀನಿ ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂದ್ಬಿಟ್ಟು ಏನೋ ಪುಂಗ್ಸ್ಬಿಟ್ಟು ಪುಂಗ್ಬಿಟ್ಟ ಹಾಗೆ ನಾನು ಹೆಂಗೋ ಡಿಗ್ರಿ ತೊಗೊಂಡೆ ಆಮೇಲೆ ಇಲ್ಲಿ ಫೋರ್ತ್ ಇಯರ್ಲಿ ನಾಟಕ ಮಾಡಿದೆ ಸರ್ ಆರ್ ವಿ ಕಾಲೇಜಲ್ಲಿ ಸಖತ್ತು ರೆಸ್ಪಾನ್ಸ್ ಬಂದ್ಬಿಡ್ತು ಅಂದರೆ ಸಕ್ಕತ್ ಅಂದರೆ ಸಖತ್ತು ಅವ್ರಿಗೂ ರೀಚ್ ಆಗ್ಬಿಡ್ತು ಅಂದರೆ ಕನ್ನಡ ಅನ್ನೋದು ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ತುಂಬ ಕಮ್ಮಿನೇ ಆ ಒಂದು ಕನ್ನಡ ಡ್ರಾಮಾ ಇಡೀ ಕಾಲೇಜ್ಗೆ ರೀಚ್ ಆಯಿತು ಅಂದರೆ ಅದು ಸಖತ್ ಲೆವೆಲ್ಗೆ ಆಗೋಯ್ತು ಅಷ್ಟು ಕ್ರೌಡು ನಾರ್ತಿ ಹುಡುಗಿರು ಎಲ್ಲ ಯಾರ್ಯಾರು ಸಖತ್ತಾಗಿರೋ ಹುಡುಗಿರಲ್ಲ ನಾನು ಅವಾಗ ಕುಳ್ಳಿಗೆ ಒಂಥರ ಅದು ಎಲ್ಲಿದ್ದೆ ಹುಡುಗೀರೆಲ್ಲ ಬಂದು ಮಾತಾಡ್ಸ್ಬಿಟ್ರು ನನಗೆ ಏಯ್ ತು ಕ್ಯಾಕಿಯಾ ಬೋತ್ ಅಚ್ಚಾಕಿಯಾ ಬಾಡಿ ಲ್ಯಾಂಗ್ವೇಜ್ ಅಚ್ಚಾತ ಅಂದರು ನಾನು ಆ್ಯಕ್ಚುಲಿ ನನ್ನನ್ನು ನಾನು ಟೆಸ್ಟ್ ಮಾಡಲಿಕ್ಕೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ನಾಟಕ ಮಾಡಿದ್ದು ನನ್ನ ಜನ ಯಾವ ರೀತಿ ಎಕ್ಸೆಪ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಯಾಕಂದರೆ ಇಂಜಿನಿಯರಿಂಗು ಇಲ್ಲಿ ಅಡುಗೆ ಬಿಟ್ಟರೆ ಮತ್ತೆ ಲೈಫ್ ಲಾಂಗ್ ಕಂಪ್ಲೀಟ್ ಎಲ್ಲೆಲ್ಲೋ ಅಧ್ವಾನ ಆಗಬೋ ಆಗೋಗ್ಬಿಡುತ್ತೆ ಆಮೇಲೆ ತಿರುಗ ಫಸ್ಟು ಒಂದು ಬೇಸಿಕ್ ಇಲ್ಲ ಆ ಈಂದ ಆಗಿ ಸ್ಟಾರ್ಟ್ ಮಾಡಬೇಕು ನಾವು ಕಲಾವಿದ ಅಂದರೆ ಈಗ ಇಂಜಿನಿಯರಿಂಗ್ವರೆಗೂ ಒಂದೇ ಕ್ಲಾಸಿಂದ ಆ ಇವತ್ತು ಬಂದ್ಬಿಟ್ಟು ಒಂದು ಇಂಜಿನಿಯರ್ ಡಿಗ್ರಿ ತೊಗೊಂಡಿದ್ದೀವಿ ಎಷ್ಟೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಅಂದರೆ ಇಂಟರ್ನಲ್ಸು ಸಬ್ಮಿಷನ್ಸು ಪ್ರಾಕ್ ಪ್ರಾಕ್ಟಿಕಲ್ಸು ಆಮೇಲೆ ತಿರ್ಗಾ ಏನೇನೋ ಇರುತ್ತೆ ಅದನ್ನೆಲ್ಲ ಪಾರು ಮಾಡಿ ಗೆದ್ದು ಬಂದು ಫೋರ್ತ್ ಇಯರ್ ಕಂಪ್ಲೀಟ್ ಆದಮೇಲೆ ಒಂದು ಕೆಲಸ ತಗೋತೀವಿ ಅದನ್ನೇ ನಾನು ಬಿಟ್ಬಿಟ್ಟು ಬೇರೆ ರಂಗಕ್ಕೆ ಹೋಗಬೇಕು ಅಂತ ಇದ್ದೀನಿ ಅಂದಾಗ ನಾನು ತುಂಬ ಆಲೋಚನೆ ಮಾಡಿದೆ ಮಾಡೋದಾ ಬೇಡ ಅಂತ ಓಕೆ ಪರೀಕ್ಷೆ ಮಾಡ್ಕೋಣ ನನ್ನ ಜನ ಇಲ್ಲೇ ಅಕ್ಸೆಪ್ಟ್ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಪಕ್ಕ ಕರ್ನಾಟಕದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ಬಿಟ್ಟು ಮಾಡಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದ್ಬಿಡ್ತು ಇಮಿಡಿಯೇಟಾಗಿ ಕ್ಯಾಂಪಸ್ ಇಂಟರ್ವ್ಯೂ ಸರ ಈ ಸಹ ಇತ್ತು ಬರೆದೆ ನಾನು ಕೆಲವಷ್ಟು ಅಷ್ಟೇ ಬರದೆ ಎಲ್ಲ ಗೌರ್ಮೆಂಟ್ದು ಕೆಲವೆಷ್ಟೆಲ್ಲ ಬಂತು ಬಿ ಎಚ್ ಎಲ್ ಬಂತು ಯಾವುದೇ ಬರಲಿಲ್ಲ ಅಯ್ಯೋ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ನಾನು ಹೋಗ್ಬಿಡ್ತೀನೇನೋ ಗೌರ್ಮೆಂಟ್ ಕೆಲಸ ಒಂದು ಸಿಕ್ತು ಅಂದರೆ ಮತ್ತೆ ಹೊರಗೆ ಬರೋಕ್ಕಾಗಲ್ಲ ಮನ್ಸು ಅಲ್ಲಿಗೆ ಸ್ಟಿಕಾನ್ ಆಗ್ಬಿಡುತ್ತೆ ಗೌರ್ಮೆಂಟ್ ಕೆಲಸ ಬಿಡೋಕ್ಕೆ ನನಗೂ ಆಗಲ್ಲ ಪೇರೆಂಟ್ಸು ಖಂಡಿತವಾಗ್ಲೂ ಒಪ್ಪಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಒಂದಷ್ಟು ಕಂಪ್ನೀಸ್ ಬಂತು ಸುಮಾರು ಬರುತ್ತೆ ಸರ್ ಆರ್ವಿ ಕಾಲೇಜ್ ಇನ್ನೂರು ಮೂರು ಕಂಪ್ನೀಸ್ ಎಲ್ಲ ಬರುತ್ತೆ ಗೂಗಲಿಂದ ಎಲ್ಲ ದೊಡ್ಡ ಕಂಪ್ನೀಸ್ ಬರುತ್ತೆ ಸಿಸ್ಕೋ ಬರೋದು ಎಲ್ಲ ದೊಡ್ಡ ಕಂಪ್ನೀಸ್ ಬರುತ್ತೆ ಹೊರಕಲ್ಲಿ ಬರುತ್ತೆ ನಾನು ಯಾವುದೂ ಬರಲಿಲ್ಲ ಒಂದಷ್ಟು ಮಾತ್ರ ಚೂಸ್ ಮಾಡ್ಕೊಂಡು ಬರದೆ ಸುಮ್ಮನೆ ಹಿಂಗೆ ಇರಬೇಕು ಹಂಗೆ ಯಾವಾಗಾದರೂ ಬಿಟ್ಟು ಬರೋ ಥರ ಇರಬೇಕು ಅನ್ನೋದೇನೂ ಚೂಸ್ ಮಾಡಿಕೊಂಡು ಇಂಜಿನಿಯರಿಂಗ್ ಅದೇ ಥರ ಚೂಸ್ ಮಾಡ್ಕೊಂಡಿದೆ ಟಿ ಸಿ ಎಸ್ ಬರ್ದೆ ತುಂಬ ಗೌರ್ಮೆಂಟ್ ಕೆಲಸ ಥರ ಇರುತ್ತೆ ಆರಾಮಾಗಿರುತ್ತೆ ಕಂಫರ್ಟ್ ಇರುತ್ತೆ ಅಂದ್ಬಿಟ್ಟು ಬರ್ದೆ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆದಮೇಲೆ ಆ ಗ್ಯಾಪಲ್ಲಿ ಸೆಲೆಕ್ಟ್ ಆದಮೇಲೆ ಒಂದು ಸಿಕ್ಸ್ ಮಂತ್ಸು ಪೀರಿಯಡ್ ಇತ್ತು ಆಫರ್ ಆಫರ್ ಲೆಟ್ರಲ್ಲಿ ಸಿಕ್ಸ್ ಮಂತ್ ಜಾಯ್ನಿಂಗ್ ಪೀರಿಯಡ್ ಇತ್ತು ಆ ಗ್ಯಾಪಲ್ಲಿ ನಾನು ಯೂಟ್ಯೂಬ್ ಬಂದೆಲ್ಲ ಟ್ರೈ ಮಾಡಿದೆ ರಾಜ್ಮ್ಯೂಸಿಕಲ್ ಬಂದ್ಬಿಟ್ಟು ಆಂಕರಿಂಗ್ ಟ್ರೈ ಮಾಡಿದೆ ಎಲ್ಲ ಟ್ರೈ ಮಾಡಿದೆ ಊರಲ್ಲೇ ಫೋಟೋಸ್ ಯಾವ್ದೋ ಸ್ಟುಡಿಯೋ ಹೋಗಿಬಿಟ್ಟು ಫೋಟೋಸ್ ಹೊಡೆಡ್ಸ್ಕೊಂಡೆ ಅಲ್ಲಲ್ಲೇ ಒಂದು ಸುಮ್ಮನೆ ಮಾಮೂಲಿ ಹಿಂಗೆ ಹೂವು ಇಟ್ಕೊಂಡು ಆ ಗೊಂಬೆ ಜೊತೆ ನಿಂತ್ಕೊಂಡು ಹಿಂಗೆ ಹಿಂಗೆ ಹೂವು ಇಟ್ಕೊಂಡು ಮಾಮೂಲಿ ರೆಗ್ಯುಲರ್ ಇರುತ್ತಲ್ಲ ಸರ್ ಹಿಂಗೆ ಅಂದ್ಕೊಂಡು ಆ ಥರದ್ದೆಲ್ಲ ಒಂದಷ್ಟು ಫೋಟೋಸ್ ತೊಗೊಂಬಿಟ್ಟು ಉದಯ ಮ್ಯೂಸಿಕಿಗೆ ಬಂದೆ ಅಲ್ಲಿ ಉದಯ ಮ್ಯೂಸಿಕಲ್ಲಿ ರಿಸೆಪ್ಷನ್ ಹತ್ರ ಅಷ್ಟೇ ಬಿಟ್ಕೊಂಡಿದ್ದು ಅಲ್ಲಿ ರಿಸೆಪ್ಷನ್ ಹತ್ರ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರ ಸರ್ ಅದೇ ಆ್ಯಂಕರಿಂಗ್ಗೆ ಆಡಿಷನ್ ಕೊಡೋಣ ಅಂತ ಬಂದಿದ್ದೀನಿ ಈ ಆಡಿಷನ್ಸ್ ಎಲ್ಲ ನಡೀತಾ ಇಲ್ಲೆಲ್ಲ ಇದಾಗಿದೆ ಫೋಟೋಸ್ ಕೊಟ್ಟೋಗಿ ರೆಸ್ಯೂಮೆ ಕೊಟ್ಟೋಗಿ ಅಂತಂದ್ರೆ ಫೋಟೋಸ್ ಕೊಟ್ಟೆ ರೆಸ್ಯೂಮೆ ಕೊಟ್ಟೆ ಬಂದ್ಬಿಟ್ಟು ಒಂದು ವಾರ ಬೆಂಗಳೂರಲ್ಲೇ ಇದಕ್ಕೋಸ್ಕರ ಓಡಾಡಬೇಕು ಅಂದ್ಬಿಟ್ಟು ಬೈಕಲ್ಲೇ ಬೆಂಗಳೂರಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಆ ಆಪ್ಲಲ್ಲಿ ಏನಾದರೂ ಯಾವುದೋ ಚಿಕ್ಕ ಹತ್ತು ಸಾವಿರ ಕೆಲಸ ಸಿಗ್ಬಿಟ್ಟು ಈ ಟಿಸಿ ಅಂದ್ಬಿಟ್ಟು ಟ್ರೈ ಮಾಡ್ದೆ ಆಗೋಣ ಮಾಡ್ದೆ ಆಗ ಯಾವ್ದು ಸಿಗ್ಲಿಲ್ಲ ಯಾವ ಹೇಳಿದ್ದು ಬಿಟ್ಟರೆ ಅವಳಿ ಜವಳಿ ಜಿಗೊಂದು ಸೇರಿಸ್ಬಿಡ್ತೀನಿ ಸರಿ ಅಂದ್ಬಿಟ್ಟು ಟಿ ಸಿ ಎಸ್ಗೆ ಹೋದೆ ಅಲ್ಲಿ ಒಂದು ಎರಡು ಎರಡು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟ ಮೇಲೆ ಆಮೇಲೆ ಜಾಬ್ ಸ್ಟಾರ್ಟು ಅಲಾಟ್ ಆಯಿತು ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಬರೀ ಕಡೆ ನಾನು ಸೆಳಿತಾ ಟಿ ವಿ ಯಾಕೆ ಫಿಲಮ್ ನೋಡಿದ್ರೆ ಯಾರಾದರೂ ಹೀರೋ ನೋಡಿದ ಅಷ್ಟು ಯೋ ನಾನು ಇಲ್ಲಿದ್ದೀನಿ ಅಲ್ಲೇನೋ ಮಾಡಬೇಕಲ್ಲ ಇಲ್ಲಿ ಇದ್ದೀನಿ ನಾನು ಅಂತ ಅನಿಸ್ತಾಯಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ ನನಗೆ ಗೊತ್ತಾಗೋಯ್ತು ಆಮೇಲೆ ಪಾಪ ಅಲ್ಲಿ ಬೇರೆ ಎಂಪ್ಲಾಯಿಸೆಲ್ಲ ನೀನೇನೋ ಕೆಲಸನೇ ಮಾಡ್ತಾ ಇಲ್ಲ ಅನ್ನೋರು ಮ್ಯಾನೇಜರ್ ಸಹ ನೀನು ಯಾಕೆ ವರ್ಕ್ ಮಾಡ್ತಾ ಇಲ್ಲ ಅನ್ನೋರು ನಾನು ಅವಾಗ ನನಗಿಸ್ತು ಸುಮ್ಮನೆ ನಾನು ನಿತ್ಕೊಂಡು ವೇಸ್ಟ್ ಆಗ ಪಾಪ ಇವ್ರಿಗೇನೋ ಲಾಸ್ ಮಾಡ್ತಾಯಿದ್ದೀನಿ ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಸುಮ್ಮನೆ ಸಂಬಳ ತಗೋತಾಯಿದೀನಿ ಅಂತ ಅಂದ್ಬಿಟ್ಟು ಮತ್ತೆ ಎರಡು ವರ್ಷ ಬಾಂಡಿಂಗ್ ಪೀರಿಯಡ್ ಬೇರೆ ಐತೆ ಸರ್ ಎರಡು ಅವರು ಕೆಲಸ ಮಾ ಕೆಲಸ ಮಾಡಲೇಬೇಕು ಯಾಕಂದ್ರೆ ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅದರ ಪ್ರೋಗ್ರಾಮಿಂಗ್ಗೆಲ್ಲ ಕೊಟ್ಟಿರ್ತಾರೆ ಸೊ ಆದ್ರೂ ಸಹ ಹೆಚ್ಚು ಕೇಳಿದೆ ಬೆಂಗ್ಳೂರು ಟ್ರಾನ್ಸ್ಫರ್ ಕೇಳಿದೆ ವೀಕೆಂಡ್ಸ್ ಎಲ್ಲಾದರೂ ಟ್ರೈ ಮಾಡೋಣ ಬೆಂಗಳೂರು ಬಂದುಬಿಟ್ಟು ಅಂತ ಕೇಳಿದೆ ಕೊಡಲಿಲ್ಲ ಸೊ ಟಿ ಸಿ ಎಸ್ ಇಲ್ಲ ಅಲ್ಲ ಸರ್ ಇಲ್ಲಲ್ಲ ನಾನು ಚೆನ್ನೈ ಸಾರಿ ಹೇಳೋದು ಮತ್ತೆ ಹ್ಞೂ ಚೆನ್ನೈಯಲ್ಲಿ ನನಗೆ ಅಲಾಟ್ ಆಗಿದ್ದು ಚೆನ್ನೈಲಿ ಇದ್ದಿದ್ದೆ ನಾನು ಚೆನ್ನೈನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೇಳಿದೆ ಕೊಟ್ಬಿಟ್ರೆ ಅಟ್ಲೀಸ್ಟ್ ನೋಡೋಣ ಒಂದು ಸೆಕ್ಯೂರಿಟಿ ಇರುತ್ತೆ ವೀಕೆಂಡಲ್ಲಿ ಟ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಯಾವುದಾದ್ರೂ ಒಳ್ಳೆ ಕೆಲಸ ಸಿಕ್ಕಾಗ ಸಿನಿಮಾದಲ್ಲಿ ಬಿಟ್ಬಿಡೋಣ ಅಂತ ಕೇಳಿದೆ ಕೊಡಲಿಲ್ಲ ಅವರು ಸೊ ಜಾಬ್ನ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದುಬಿಡ ಇಲ್ಲ ನೀವು ಮೂರು ಲಕ್ಷ ಏನೋ ಪೇ ಮಾಡಬೇಕಾಗತ್ತೆ ಅಂದರು ಸರಿ ಸರ್ ಆಯ್ತು ನೋಡ್ಕೊಂಡ್ರೆ ಆಯಿತು ನನಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಬಿಟ್ಟು ಬಂದೆ ಅವರು ಸಹ ಓಕೆ ಅಂತ ಕಳ್ಸಿ ಇಲ್ಲಿ ಬಂದ್ಬಿಟ್ಟು ಯಾವುದೋ ಫ್ರೆಂಡ್ ರೂಮ್ ಇತ್ತು ಬೆಂಗಳೂರು ಇದ್ರ ಹತ್ರ ಮೋದಿ ಹಾಸ್ಪಿಟ್ಲ್ ಹತ್ರ ಇತ್ತು ಅವನು ಪಾಪ ಜಾಬ್ ಟ್ರೈ ಮಾಡ್ತಾಯಿದ್ದ ಅವನು ಟ್ರೈ ಮಾಡ್ತಾಯಿದ್ದ ಅವನಿಗೂ ಕೆಲಸ ಸಿಕ್ಕಿರಲಿಲ್ಲ ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ಅವ್ನು ಬಂದ್ಬಿಟ್ಟು ಅವನಿಗೂ ಕೆಲಸ ಸಿಕ್ಕಿರಲಿಲ್ಲ ಹೇಮಂತ್ ಅಂತ ಒಂದು ಚಿಕ್ಕ ರೂಮು ಎರಡು ಸಾವಿರ ಬಾಡಿಗೆ ಎರಡು ಸಾವಿರ ಬಾಡಿಗೆ ಅಂದರೆ ನೀವು ಎಷ್ಟು ನೀವೇ ಅಂದ್ಕೊಳ್ಳಿ ಬಾತ್ರೂಮ್ ಕಾಮನ್ ಬಾತ್ರೂಮು ಬಚ್ಚಿನ ಮನೆ ಸುಮ್ಮನೆ ಒಳಗೆ ಕಟ್ಟೆ ಕಟ್ಟಿದ್ರು ಆ ಥರ ಬಚ್ಚನ ಮನೆ ಪಾಪ ಉಳಿಸ್ಕೊಂಡ ಉಳಿಸ್ಕೊಂಡ ಒಂದು ನಾಲ್ಕು ತಿಂಗಳು ಮನೆಗೆ ಹೇಳಿರಲಿಲ್ಲ ಯಾವಾಗ ಈ ನೋಟಿಸ್ ಹೋಯ್ತು ಈ ಬಾಂಡಿಂಗ್ ಬ್ರೇಕ್ ಬಾಂಡ್ ಬ್ರೇಕ್ ಮಾಡಿ ಬಂದಿದ್ನೋ ಆ ನೋಟಿಸ್ ಹೋಯ್ತು ಮನೆಗೆ ಯಾವಾಗ ಗೊತ್ತಾಗೋಯ್ತು ಕೆಲಸ ಬಿಟ್ಟು ಬಂದಿದ್ದೇನೆ ಅಂತ ತಿರ್ಗ ತಿರ್ಗಾ ಫೋನ್ ಮಾಡಿ ಏನು ಕೆಲಸ ಬಿಟ್ಟು ಬಂದಿದ್ಯಾ ಅಂತಂದರು ಇಲ್ಲ ನನಗೆ ಹೇಳಿದೆ ಅವಾಗ ಡೈರೆಕ್ಟಾಗಿ ಹೇಳಿದೆ ಆಲ್ರೆಡಿ ನಾನು ಆ ಗ್ಯಾಪಲ್ಲಿ ಮೂರು ನಾಲ್ಕು ತಿಂಗಳು ಗ್ಯಾಪಲ್ಲಿ ನಮ್ಮ ಅಣ್ಣ ಒಬ್ಬರು ಕ್ಲಾಸ್ಮೇಟ್ಸು ಮತ್ತು ಒಂದಷ್ಟು ಸೀರಿಯಲಲ್ಲಿ ಟಿ ಓ ಆಗಿ ವರ್ಕ್ ಮಾಡ್ತಾಯಿದ್ರು ಸರ್ ಕ್ಯಾಮ್ರಾಮ್ಯಾನ ವರ್ಕ್ ಇದ್ರು ನಮ್ಮ ದು ಸ್ವಲ್ಪ ದೂರದ ರಿಲೇಷನ್ನು ನಮ್ಮ ಅಮ್ಮ ಅವರ ಚಿಕ್ಕಪ್ಪನ ಮಗನ ಮಗ ಅವರು ವರ್ಕ್ ಮಾಡ್ತಾಯಿದ್ರು ಅವ್ರನ್ನ ಮೀಟ್ ಮಾಡ್ಬಿಟ್ಟಿದೆ ಆ ಗ್ಯಾಪಲ್ಲಿ ಕೆಲಸ ಬಿಟ್ಟು ಬಂದಿದ್ದೀನಿ ಈ ಥರ ನಾನು ಈ ಸಿನಿಮಾ ಈ ಫೀಲ್ಡಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದು ಅವ್ರು ಆಲ್ಮೋಸ್ಟ್ ಎಲ್ಲರಿಗೂ ಸ್ಪ್ರೆಡ್ ಮಾಡಿಬಿಟ್ಟಿದ್ರು ಯಾಕಂದರೆ ಅಷ್ಟು ರಿಸ್ಕ್ ತಗೊಬಂದಿ ಏನೇನು ಮತ್ತು ನನ್ನ ಮೇಲೆ ಬಂದುಬಿಟ್ರೆ ಅಂದರೆ ಅವ್ರಿಗೂ ಭಯ ಇರುತ್ತಲ್ಲ ಸರ್ ಹಂಗಾಗಿ ಹೇಳ್ಬಿಟ್ಟಿದ್ರು ಅವಾಗ ಗೊತ್ತಾಗೋಯಿತು ಆಯಿತು ಸರಿ ನೀನು ಅದನ್ನೇ ಮಾಡುವಂತೆ ಆಯಿತು ಮನೆಗೆ ಬಾ ಮಾತಾಡೋಣ ಅಂತಂದರು ಸರಿ ಅಂದ್ಬಿಟ್ಟು ನಾನು ಮನೆಗೆ ಹೋದೆ ಸರಿ ಬಿಡು ಪಾಪ ಮಾತಾಡ್ತಾರೆ ನನಗೆ ಈ ಫೀಲ್ಡಿನ ಆಸೆ ಆಸೆ ಪಡ್ತೀನಿ ಅಂದರೆ ಈ ಫೀಲ್ಡಲ್ಲೇ ವರ್ಕ್ ಮಾಡಕ್ಕೆ ಬಿಡ್ತಾರೆ ಅಂದ್ಬಿಟ್ಟು ಓದೆ ಮನೆಗೆ ಹೋದೆ ಮನೆಗೆ ಹೋಗ್ಬಿಟ್ಟು ಒಂದು ಮೂರ್ನಾಲ್ಕು ದಿನ ಇದ್ದೆ ಮೂರ್ನಾಲ್ಕು ಮೂರ್ನಾಲ್ಕು ದಿನ ಮೇಲೆ ಸರಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದರು ಬೆಂಗಳೂರಿಗೆ ಏನಕ್ಕೆ ಅಂದರು ಹಂಗೆ ಆಗಿ ಗೊತ್ತೋ ಡಿಸೈಡ್ ಆಗೋರು ಇವ್ರು ಬಿಡಬಾರ್ದು ಅಂತ ಇಲ್ಲ ಯಾವ್ದಾದ್ರು ಫ್ಯಾಕ್ಟ್ರಿ ನೋಡ್ಕೊ ಸುಮಾರು ಸುಜ್ಲಾನ್ ಕಂಪ್ನಿಯಲ್ಲಾಗಿದೆ ಸರ್ ವಿಂಡ್ ಮಿಲ್ಸ್ ಎಲ್ಲ ಅಲ್ಲಿ ಯಾವ್ದಾದ್ರು ಪರ್ಚೇರ್ ಅವರು ಇದ್ದಾರೆ ಅಲ್ಲಿ ಹೇಳ್ತೀನಿ ಅಲ್ಲಿಗೆ ಜಾಬ್ ಹೋಗ್ಬಿಡು ಅಂದರು ಫ್ರಸ್ಟ್ರೇಟ್ ಆಗೋಯ್ತು ಅಯ್ಯೋ ಇವ್ರು ಬಿಡಲ್ಲ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಆಮೇಲೆ ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂದರೆ ನೋ ಹೋಗಿ ನೋಡ್ತೀನಿ ಲಗೇಜ್ ಇಲ್ಲ ಎಲ್ಲ ಬಚ್ಚಿಟ್ಬಿಟ್ಟವ್ರೆ ಲಗೇಜು ಶೂ ಮನೆಯಲ್ಲಿ ಸೀರಿಯಸ್ಲಿ ಎಲ್ಲ ಬಚ್ಚಿಟ್ಬಿಟ್ಟವ್ರೆ ಅಯ್ಯೋ ಏನು ಮಾಡೋದು ಇವ್ರು ಬಿಡಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಸುಮ್ಮನೆ ಅವತ್ತು ಒಂದು ಎರಡು ದಿನ ಸುಮ್ಮನೆ ಹಂಗೆ ನಾಟಕ ಮಾಡಿದೆ ನಾ ಸರಿ ಆಯ್ತು ಹೋಗೋದು ಬಿಟ್ಟು ಸುಮ್ಮನೆ ಒಂದು ಒಂದೆರಡು ದಿನ ಹಂಗೆ ಇದ್ದೆ ಎರಡು ದಿನ ಇದ್ಬಿಟ್ಟು ಮಾಮೂಲಿ ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಇಲ್ಲ ಒಳಗೆ ಬರ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನ ಹೋದೆ ಹಾಗೆ ಬಸ್ ಹತ್ಬಿಟ್ಟು ಫ್ರೆಂಡ್ ಹತ್ರ ಒಂದು ಇನ್ನೂರು ರೂಪಾಯಿ ಇಸ್ಕೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬಂದ್ಬಿಟ್ಟೆ ಓ ಈ ಶಿರಾ ಅಂದಾವೆ ಒಂದು ನೂರು ಕಿಲೋಮೀಟ್ರೂ ಶಿರಾ ಅಂತ ಒಂದು ಪ್ಲೇಸ್ ಬರುತ್ತೆ ಅಲ್ಲಿ ಅಲ್ಲಿ ಬಂದಾಗ ಫೋನ್ ಮಾಡಿದೆ ಈ ಥರ ಬೆಂಗಳೂರು ಹೋಗ್ತಾ ಇದ್ದೀನಿ ನಾನು ನನಗೆ ಅಲ್ಲೇ ಏನಾದ್ರು ಮಾಡಬೇಕು ಆ ಫೀಲ್ಡಲ್ಲಿ ಏನಾದರೂ ಮಾಡ್ಬೇಕಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇರೆ ಯಾವ ಜಾಬ್ ಮಾಡಿದ್ರು ನನಗೆ ಖುಷಿ ಕೊಡಲ್ಲ ನಾನು ಖುಷಿಯಲ್ಲೇ ಇರೋದು ಒಂದು ಟ್ರೈ ಮಾಡ್ಬಿಡ್ತೀನಿ ನೋಡೋಣ ಜೀವನದಲ್ಲಿ ಅದೊಂದು ಆಗ್ಬಿಡ್ಲಿ ಅಂತಂದೆ ಆಯಿತು ಲಗೇಜ್ ಇಸ್ಕೊಂಡು ಒಬ್ಬ ದುಡ್ಡಿತ್ತ ಇಲ್ಲ ಬಾ 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 ಅಂದರು ಇಲ್ಲ ಇಲ್ಲ ಬರಲ್ಲ ಅಂದ್ಬಿಟ್ಟು ಗೊತ್ತಾಗೋದು ಮತ್ತವರೆ ಮತ್ತೆ ಬಿಡಲ್ಲ ಅಂತ ಬಟ್ ಅವ್ರಿಗೂ ಅಷ್ಟೇ ಸರ್ ಈ ಫೀಲ್ಡ್ ಹೊಸ ಅದು ಏನೋ ದಾರಿ ಅನ್ನೋ ಅವ್ರಿಗೊಂದು ಭಯ ಆಯಿತು ನನಗೂ ಅರ್ಥ ಆಗ್ತಾಯಿತ್ತು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಅವರು ಕನ್ವಿನ್ಸ್ ಆಗ್ತಿರಲಿಲ್ಲ ಸರಿ ಅಂದ್ಬಿಟ್ಟು ಮತ್ತೆ ಬೆಂಗಳೂರು ಬಂದೆ ಮತ್ತು ಇನ್ನೊಂದ್ಸರಿ ಅದೇ ಥರ ಕರ್ಸ್ಕೊಂಡ್ರು ಇನ್ನೊಂದ್ಸರಿ ಇನ್ನೂ ಕರ್ಸ್ಕೊಂಡ್ರು ಇನ್ನೊಂದು ಲಗೇಜ್ ಇಸ್ಕೊಂಡ್ರು ಮತ್ತೆ ಮತ್ತು ಅದೇ ಥರ ಮಾಡಿದೆ ಮತ್ತು ಆಮೇಲೆ ಸುಮ್ಮನಾಗ್ಬಿಟ್ರು ಅವಾಗ ಅವಾಗ ಹೇಳೋರು ಕೆಲಸ ನೋಡು ನಮ್ಮ ರಿಲೇಷನಲ್ಲಿ ಒಂದಷ್ಟು ಜನ ಅಲ್ಲಿ ಬೇರೆ ಬೇರೆ ಕಂಪ್ನಿಸಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರು ಮ್ಯಾನೇಜರ್ ಲೆವೆಲಲ್ಲೇ ಇದ್ರು ಅವರೆಲ್ಲ ಪಾಪ ಫೋನ್ ಮಾಡಿದ್ರು ರೆಸ್ಯೂಮೆ ಕಳ್ಸಿ ನಿಂದು ಯಾಕೆ ಆ ಅಲ್ಲಿ ಯಾವುದೋ ಗೊತ್ತಿಲ್ದಿರೋ ಫೀಡ್ಗೆ ಹೋಗ್ಬಿಟ್ಟು ಏನು ಮಾಡ್ತಾ ಇದೆಯಾ ಮತ್ತು ನನ್ನಲ್ಲಿದ್ದು ಒಂದು ಆ್ಯಕ್ಟಿಂಗ್ನ ಚಿಕ್ಕ ಚೂರುಪಾರು ಗೊತ್ತಿತ್ತಲ್ಲ ಆ್ಯಕ್ಟಿಂಗು ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾನು ತೋರಿಸಿರ್ಲಿಲ್ಲ ಇಲ್ಲವನ್ನೂ ಯಾವುದು ನಾನು ಈಗ ನಾಟಕ ಮಾಡಿಬಿಟ್ಟು ಪೇರೆಂಟ್ಸ್ನ ಕರೆದು ಬಿಟ್ಟು ತೋರಿಸಿರಲಿಲ್ಲ ನನಗೆ ಸ್ಕೂಲ್ದು ಸ್ಕೂಲ್ಸಲ್ಲಿ ಮಾಡಿದ್ದು ಅಷ್ಟೇ ಅವ್ರು ನೋಡಿದ್ದು ಇವ್ನು ಸಡನ್ನಾಗಿ ಹೆಂಗೆ ಡಿಸೈಡ್ ಮಾಡಿಬಿಟ್ಟು ಅಷ್ಟು ದೊಡ್ಡ ಜಾಬ್ ಅಂದರೆ ಲೈಫ್ ಸೆಟ್ಲ್ ಜಾಬ್ ಈಗ ಒಂದು ಲೈಫ್ ಸೆಟ್ಲ್ ಆಯ್ತು ಸರ್ ಕಂಪ್ನಿ ಸಿಕ್ತಂದ್ರೆ ಅದರಲ್ಲೇ ಮುಂದುವರ್ಕೊಂಡು ಬೇರೆ ಕಂಪ್ನಿಗೆ ಶಿಫ್ಟ್ ಹಾಕ್ಕೊಂಡು ಆಲ್ಮೋಸ್ಟ್ ಅಲ್ಲೇ ಲೈಫ್ ಇದು ಮಾಡ್ಕೋಬೋದು ಸೆಟ್ಲ್ ಮಾಡ್ಕೊಬೋದು ಅಂಥ ಒಂದು ಜಾಬ್ನ ಬಿಟ್ಬಿಟ್ಟು ಈ ಹೊಸ ಒಂದು ಲೈಫ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಅವ್ರಿಗೂ ತುಂಬ ಭಯ ಸ್ಟಾರ್ಟ್ ಆಯಿತು ಯಾರೋ ತಲೆ ಕೆಟ್ಟಿಸ್ಬಿಟ್ಟಿಯರು ನಿಮಗೆ ಯಾರೋ ಹೇಳ್ಬಿಟ್ಟಿಯಾರ ಇಲ್ಲ ಸುಮ್ಮನೆ ನೀನು ಅಲ್ಲಿ ವರ್ಕ್ ಮಾಡೋಕ್ಕಾಗಲಿಲ್ವಾ ನನಗೆ ನಿಂಗೆ ಕಷ್ಟ ಆಯ್ತು ಅನ್ಸುತ್ತೆ ಹಿಂಗೆ ನನಗೆ ಏನು ಕಷ್ಟ ಆಗಲಿಲ್ಲ ಅಂತಂದೆ ಕನ್ವೀನ್ಸ್ ಮಾಡೋಕೆ ಟ್ರೈ ಮಾಡಿದೆ ಆಗಲಿಲ್ಲ ಆಗ್ಯಾಪಲ್ಲಿ ಏನು ಎಲ್ಲ ಚೆನ್ನಾಗಿರಬೇಕು ಒಳ್ಳೆ ಪರ್ಸನಾಲಿಟಿ ಇರಬೇಕು ಜಿಮ್ ಬಾಡಿ ಇರಬೇಕು ಅಂತೆಲ್ಲ ಯಾರ್ಯಾರು ಹಿಂಗೆ ಸಿಗ್ದವ್ರಲ್ಲಿ ಹೇಳ್ತಾ ಇದ್ರು ಸರ್ ಫೋಟೋ ಶೂಟ್ಗೆ ಫೋನ್ ಮಾಡೋರು ಯಾರೋ ಈ ಥರ ನೋಡದೆ ಒಂದು ಏನೋ ಆಡಿಷನ್ಗೆ ಇದು ಕಳಿಸಿದ್ರಿ ಫೋಟೋಸು ಮತ್ತು ರೆಸ್ಯೂಮ್ ಎಲ್ಲ ಕಳಿಸಿದ್ರಿ ಈ ಥರ ಫೋಟೋ ಶೂಟ್ ಮಾಡಿಸಿ ಒಂದು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಅಷ್ಟೇ ಫೋಟೋ ಶೂಟ್ ಮಾಡಿದ್ರೆ ನಾವೇ ಒಂದೆರಡು ಅವಕಾಶ ಕೊಡ್ತೀವಿ ನಿಮಗೆ ಎಲ್ಲ ಅಂತ ಈ ಥರ ಸುಮಾರು ಕಾಲ್ ಬರೋದು ಅವ್ರು ಹೇಳೋರು ಹಿಂಗಿದ್ರೆ ಆಗಲ್ಲ ನೀನು ಸ್ವಲ್ಪ ಬಾಡಿ ಮಾಡ್ಕೊಬೇಕು ಮಾಡೆಲ್ ಥರ ಕಾಣಿಸ್ಬೇಕು ಅಂತ ಸರ್ ಏನ್ಬಿಟ್ಟು ಇಲ್ಲಿ ಯಾವುದೊಂದು ಕತ್ರಿಗುಪ್ಪೆ ಸಿಗ್ನಲ್ ಹತ್ರ ಒಂದು ಮುಂಚೆ ಒಂದು ಯಾವುದೋ ಇತ್ತು ಸರ್ ಅಲ್ಲಿ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಬಿಟ್ಟೆ ಗ್ಯಾಪಲ್ಲಿ ಮಾತಾಡ್ತೀನಿ ಅವಾಗಲೇ ಎರಡುವರೆ ಸಾವಿರ ಎಲ್ಲೋ ಫ್ರೆಂಡ್ ಹತ್ರ ಅಡ್ಜಸ್ಟ್ ಮಾಡ್ಬಿಟ್ಟು ಇಸ್ಕೊಂಡು ಫೇಶಿಯಲ್ ಮಾಡಿಸಿದೆ ಫೇಶಿಯಲ್ ಮಾಡಿಸಿ ಒಂದು ಎರಡು ದಿನ ಸರ್ ಮುಖದ ತುಂಬ ಪಿಂಪಲ್ಸ್ ಆಗೋಯ್ತು ಆಲ್ಮೋಸ್ಟ್ ಬಂದು ಒಂದು ವರ್ಷ ಆಗಿತ್ತು ಅನ್ಕೋತೀನಿ ಒಂದು ವರ್ಷ ಇನ್ನೂ ಟ್ರೈ ಮಾಡ್ತಿದ್ದೆ ಚಿಕ್ಕದಾಗಿ ಒಂದು ಗ್ಯಾಪ್ ಇರಲಿಲ್ಲ ಸರ್ ಸ್ಕಿನ್ದು ಇದೆಲ್ಲ ಅದೇ ಮಾರ್ಕು ಹೆವಿ ಮಕ್ಕು ತುಂಬ ಹೆವಿ ಪಿಂಪಲ್ಸ್ ಆಗೋಯಿತು ಹೊರಗಡೆ ಓಡಾಡೋಕ್ಕಾಗ್ದಿರೋಷ್ಟು ಪಿಂಪಲ್ಸ್ ಪಿಂಪಲ್ಸ್ ಆಗೋಯ್ತು ಒಂದೆರಡು ವರ್ಷ ನಾನು ಬರೀ ಮನೆಯಲ್ಲೇ ಇದ್ದೀನಿ ರೂಮ್ ಬಿಟ್ಬಿಟ್ಟು ಆಚೆನೇ ಬಂದಿಲ್ಲ ಆ ಟೈಮಲ್ಲಿ ಹೆಂಗೋ ಪಿ ಎಫ್ದು ಟಿ ಸಿ ಎಸ್ದು ಒಂದು ಸ್ವಲ್ಪ ದುಡ್ಡು ಬಂತು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಅದರಲ್ಲೇ ಹೆಂಗೋ ಲೈಫ್ ಲೀಡ್ ಲೀಡ್ ಮಾಡಿಕೊಂಡು ಮಕ್ಕಳಿಗೆ ಬಟ್ಟೆ ಕಟ್ಕೊಂಡೇ ಓಡಾಡ್ತಾಯಿದ್ದೆ ಹೋಗಿ ಅರಕೆ ಕಟ್ಕೊಡೋದು ಆಮೇಲೆ ತಿರ್ಗಾ ಮಾಗಡಿ ಹತ್ರ ಒಂದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಇದೆ ಅಲ್ಲಿ ನೀರು ನೀರು ಒಯಿಸ್ಕೊಂಡ್ರೆ ಇದಾಗುತ್ತೆ ಏನೋ ಒಂದು ವಾರ ಎಂಟು ವಾರನೋ ಒಂಬತ್ತು ವಾರ ನೀರು ವಹಿಸ್ಕೊಂಡ್ರೆ ಪಿಂಪಲ್ಸ್ ಹೋಗುತ್ತೆ ಅಂದ್ಬಿಟ್ಟು ನಾನು ಯಾವುದೋ ಟಿ ವಿ ನೈನಲ್ಲಿ ಬಂದಿತ್ತು ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಒಂಬತ್ತು ವಾರ ನಾನು ಜಾಸ್ತಿ ನೋವು ಇಸ್ಕೊಂಡಿದ್ದೀನಿ ಹೋಗಿ ನೀರು ಹೋಗುತ್ತೆ ಹೋಗುತ್ತೆ ಅಂದ್ಕೊಂಡು ಹೋಗಲಿಲ್ಲ ಧರ್ಮಸ್ಥಳದ ಹತ್ರ ಯಾವುದೋ ಒಂದು ಅಲ್ಲಿ ಕಲ್ಲೇನೋ ಕಟ್ಟಿದ್ರೇನೋ ಏನೋ ಇದೆ ಅದು ಮಾಡಿದ್ರೆ ಏನೋ ಹೋಗುತ್ತೆ ಅಂತ ಸುಮಾರು ಸರ್ ಒಂದು ಎರಡು ವರ್ಷ ಆದಷ್ಟು ಒಂದು ಸ್ವಲ್ಪ ಒಂದು ಐವತ್ತಾರು ಸಾವಿರ ಆ ಟೈಮಲ್ಲೇ ಹೆಂಗೆಂಗೋ ಅವ್ರ ಹತ್ರ ಹತ್ರ ಇಸ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಲ್ಲ ಇಸ್ಕೊಂಡು ಇಸ್ಕೊಂಡು ಒಂದು ಐವತ್ತು ಸಾವಿರ ಅಡ್ಜಸ್ಟ್ ಮಾಡಿ ಆ ಟೈಮಲ್ಲೇ ಇಸ್ಕೊಂಡು ಖರ್ಚು ಮಾಡಿದೆ ಆಗಲಿಲ್ಲ 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 ಮತ್ತು ಹೋಮಿಯೋಪತಿ ಟ್ರೈ ಮಾಡಿದೆ ಏನೋ ಒಂದು ಎರಡು ವರ್ಷ ಸಖತ್ ನರಕ ಅನ್ಬಿಸ್ಬಿಟ್ಟೆ ಧರ್ಮಸ್ಥಳಕ್ಕೆ ಒಂದು ಸರಿ ಹೋಗಿದ್ದೀನಿ ಫ್ರೆಂಡ್ಸ್ ಎಲ್ಲ ಬಂದೀನಿ ಬಾಬಾ ಅಂದರು ನನಗೆ ಹೋಗಿ ಮನಸೇ ಇಲ್ಲ ಈ ಥರ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿದೆ ಕರ್ಮ ಮರ ಏನೋ ಹಿಂಗೆ ಆಗ್ಬಿಟ್ಟಿದ್ಯಾ ಅಯ್ಯ ಅರಾಮಾಗಿದ್ದ ತಾನೆ ಇದ್ಯಾವು ಫೀಡ್ಗೋಗ್ಬಿಟ್ಟು ಏನೋ ಮಾಡ್ಕೊಂಬಿದೆಯಲ್ಲ ನನಗೆ ಅಡ್ಜಸ್ಟ್ ಇಲ್ಲ ಸುಮ್ಮನೆ ಮುಚ್ಕೊಂಡು ಹೋಗು ಸಾಫ್ಟ್ವೇರಲ್ಲಿ ಏನೋ ಮಾಡು ಹಂಗೆ ಅಂತ ಎಲ್ಲರೂ ಬಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತು ಒಂದು ಖರ್ಚು ಒಂದು ದೊಡ್ಡ ಖರ್ಚು ತೊಗೊಂಬಿ ಹಿಂಗೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಹಿಂಗೆ ಕ್ಯೂಚಿಕೊಂಡ್ರು ಫುಲ್ಲು ರಕ್ತ ಅಷ್ಟು ಆಗ್ಬಿಟ್ಟಿತ್ತು ತುಂಬ ಕೆಟ್ಟದಾಗ್ಬಿಟ್ಟಿತ್ತು ಅವಾಗಂತೂ ಸಖತ್ ನೊಂದೋಗ್ಬಿಟ್ಟಿದ್ದ ಇನ್ನಾಗೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ಸರಿ ಓಕೆ ಬೇರೆ ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ದುಡ್ಡು ಇರ್ಲಿರಲಿಲ್ಲ ಸರ್ ಆವಾಗ ನಾನು ನಿರ್ದೇಶನ ತನದಲ್ಲಿ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸಿನಿಮಾನು ಕಲ್ತಂಗೆ ಆಗುತ್ತೆ ಒಂದಷ್ಟು ಪರಿಚಯಗಳು ಕಾಂಟೆಕ್ಟ್ಗಳು ಕಾಂಟ್ಯಾಕ್ಟು ಆಗುತ್ತೆ ಅಂದ್ಬಿಟ್ಟು ಆವಾಗ ನಮ್ಮ 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 ನನಗೆ ಪರಿಚಯ ಅಂತ ಒಂದಷ್ಟು ಜನ ಸೇರ್ಕೊಂಡು ಲೈಫು ಸೂಪರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಬಳ್ಳಾರಿ ಪ್ರೊಡ್ಯೂಸರ್ ಪಾಪ ತಿಮ್ಮಾರೆಡ್ಡಿ ಸರ್ ಅಂತ ಅವರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರು ಪೂರ್ಣೇಶ್ ಅಂತ ಅವನು ಅವನ ಫ್ರೆಂಡ್ ಆದ ಆ ಟೈಮಲ್ಲಿ ಒಂದು ಗ್ಯಾಪಲ್ ಫ್ರೆಂಡ್ ಆಗಿದೆ ಏ ಮಾಡ್ತೀನಂದ್ರೆ ಭಾಳ ವರ್ಕ್ ಮಾಡೋ ನೀನೇ ವರ್ಕ್ ಮಾಡು ಅಂತ ಅಂದ ಓದೆ ಸರ್ ಅಲ್ಲಿ ಆ್ಯಕ್ಚುಲಿ ಪಾಪ ಅವ್ನು ಅಂದರೆ ನಾನು ಸ್ವಲ್ಪ ಗೊತ್ತಿದ್ದರಿಂದ ಕೋಆರ್ಡಿನೇಟರ್ ಆಗೇ ಜಾಯಿನ್ ಆದ ನಾನು ಕೋಡೈರೆಗೆ ಜಾಯ್ನ್ ಇದೆ ಒಂದೆರಡು ಸಾಂಗಿಗೆ ಲಿರಿಕ್ಸ್ ಬರ್ದೆ ಮತ್ತು ಆ್ಯಕ್ಟಿವ್ ಮಾಡಿದೆ ಇದು ಏನು ಎಲ್ಲ ದೊಡ್ಡವರಿಗೆಲ್ಲ ನಾನು ರೀಡಿಂಗ್ ಕೊಟ್ಟಿದ್ದೀನಿ ರಂಗಾಯ್ ರಘು ಸರ್ಗೆ ರೀಡಿಂಗ್ ಕೊಟ್ಟಿದ್ದೀನಿ ಅಚುತ್ ಕುಮಾರ್ ಸರ್ಗೆ ಆ ಟೈಮಲ್ಲೇ ರೀಡಿಂಗ್ ಕೊಟ್ಟಿದ್ದೆ ಅವಾಗ ನನಗೆ ಕಾನ್ಫಿಡೆನ್ಸ್ ಸ್ವಲ್ಪ ಬೂಸ್ಟ್ ಆಯಿತು ಇಲ್ಲ ಅಟ್ಲೀಸ್ಟ್ ನಿರ್ದೇಶ ತಂಡದಲ್ಲಾದರೂ ಕೆಲಸ ಮಾಡ್ಕೊಂಡು ಬದುಕ್ಬೋದು ಅಂತ ಅದು ಸ್ವಲ್ಪ ದುಡ್ಡು ದುಡ್ಡು ಬಂತು ಆಮೇಲೆ ಅಲ್ಲಿ ಕೆಲಸ ನೋಡಿಬಿಟ್ಟು ನನಗೆ ಒಂದಷ್ಟು ಜನ ಪರಿಚಯ ಆದರು ಪ್ರಶಾಂತ್ ರಾಜಪ್ಪ ಸರ್ ಅಂತ ಈಗ ಪೊಗರು ರೈಟ್ರು ಪೊಗರು ಡೈಲಾಗ್ ರೈಟ್ರು ತುಂಬ ಬರ್ತದೆ ಅಧ್ಯಕ್ಷ ರನ್ನ ವಿಕ್ಟ್ರಿ ಸುಮಾರು ಸಿನಿಮಾಗಳಿಗೆ ಬರ್ತಿದ್ದಾರೆ ಆ ಸರ್ ಆ ಟೈಮಿಗೆ ಪರಿಚಯ ಆದರು ಅವರು ನನಗೆ ಗೌಡು ಹೋಟ್ಲು ಸಿನಿಮಾದಲ್ಲಿ ಕೆಲಸ ಇದೆ ನೋಡು ಡೈರೆಕ್ಟರ್ ಕೆಲಸ ಇದೆ ವರ್ಕ್ ಮಾಡೋಂದ್ರೆ ಹೋಗಿ ಮಾಡುವಂದರು ಪಿ ಕುಮಾರ್ ಸರ್ ಜೊತೆ ಆ ಸಿನಿಮಾದಾಗೆ ಕೆಲಸ ಮಾಡಿದೆ ಅಲ್ಲಿ ತುಂಬ ದೊಡ್ಡ ದೊಡ್ಡವ್ರ ಜೊತೆ ಅಲ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಪ್ರಕಾಶ್ ರಾಜ್ ಸರ್ ಜೊತೆ ಅನಂತ್ನಾಗ್ ಸರ್ರು ಟೆನಿಸ್ ಕೃಷ್ಣ ಸರ್ ಇಂಥ ದೊಡ್ಡ ದೊಡ್ಡವ್ರ ಜೊತೆ ಅವಕಾಶ ಸಿಕ್ತು ಅಲ್ಲೂ ನಾನೇ ರೀಡಿಂಗ್ ಇದ್ದೆ ನಾನು ಅವ್ರ ಜೊತೆ ಮಾಡ್ತಾಯಿದ್ದೆ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ನನಗೆ ಗೊತ್ತಿತ್ತು ಆಮೇಲೆ ಡಬ್ಬಿಂಗ್ ನಾನೇ ಅನಂತ್ನಾಗ್ ಸರ್ಗೆ ಸೋಲೋಗಿ ಮಾಡ್ಸಿದ್ದೆ ಡೈರೆಕ್ಟರ್ ಸರ್ ಇರಲಿಲ್ಲ ಪ್ರಕಾಶ್ ರಾಜ್ ಸರ್ಗೂ ನಾನೇ ಡಬ್ಬಿಂಗ್ ಮಾಡಿಸಿದೆ ಹೈದರಾಬಾದ್ಗೆ ಹೋಗಿ ಅನಂತ್ನಾಗ್ ಸರ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಗೌಡ್ ರೋಟ್ಲ ಟೈಮಲ್ಲಿ ಫಸ್ಟ್ ಡೇ ಇನ್ನು ಫಸ್ಟ್ ಡೇ ಎಲ್ಲ ನಾನೇ ನೋಡ್ಕೊತಾಯಿತಲ್ಲ ರೋಲಿಂಗ್ ಆಯಿತು ಆಕ್ಷನ್ ಆಗಿದ ತಕ್ಷಣ ಆ್ಯಕ್ಷನ್ ಅಂದರು ಹಿಂದೆ ಒಂದು ತಂದೆ ಒಂದು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ರು ಫ್ರೇಮಿಗೆ ಬಂದುಬಿಟ್ರು ಫ್ರೇಮ್ ಬಂದ ಏಯ್ ಐ ಅಂದೆ ನಾನು ರಂಗ ಇದು ಇವರು ಅನಂತ್ನಾಗ್ ಸರ್ ನೋಡ್ಬಿಟ್ರು ಐಯ್ ಕಟ್ 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 ಅಂದರು ಕಟ್ ಐ ಬರ ಇಲ್ಲಿ ನೀನು ಶೂಟಿಂಗ್ ಮಾಡ್ತಾ ಇರೋದು ಅವ್ರ ಜಾಗದಲ್ಲಿ ಅವ್ರು ಓಡಾಡೋಂಥ ಜಾಗದಲ್ಲಿ ನೀನು ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರು ಓಡಾಡಬಾರ್ದಾ ಪಬ್ಲಿಕ್ ಓಡಾಡ್ಬಾರ್ದಾ ಏನು ಅಂತಿಯಾ ಹಾಂ ಅಂದ್ಬಿಟ್ಟು ಅವರು ಅವರೇ ಪಾಪ ಅವ್ರಿಗೆ ಹೋಗ್ಬಿಟ್ಟು ಕ್ಷಮೆ ಕೇಳಿ ಅವ್ರಿಗೆ ಕ್ಷಮೆ ಕೇಳಿ ಅವ್ರು ಚಾಕ್ಲೇ ಚಾಕ್ಲೇಟ್ ತರಿ ಕೊಡಿ ಅಂದಾಗ ಮ್ಯಾನೇಜರ್ ಪಾಪ ಎಲ್ಲೋ ಚಾಕ್ಲೇಟ್ ತಂದ ಚಾಕ್ಲೇಟ್ ತಂದು ಚಾಕ್ಲೇಟ್ ಕೊಟ್ಟು ಒಂದು ಹತ್ತು ನಿಮಿಷ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದು ವಾಪಸ್ ಬರೋರು ಕಾಯ್ಕೊಂಡಿದ್ದು ನನಗೆ ಖುಷಿ ಆಯ್ತು ಅದು ನೋಡಿ ಅಂದರೆ ಹೌದು ಅವ್ರ ಜಾಗದಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಪಾಪ ಅವ್ರನ್ನೇ ನಾವು ತಡಿಯೋಕೆ ಯಾರು ಅವರು ಇಲ್ಲದೇ ಇದ್ದಾಗ ನಾವು ಅದು ಆವಾಗ ಶೂಟ್ ಮಾಡ್ಕೋಬೇಕು ಅಂತ ನನಗೆ ಆವಾಗ್ತು ಹೋಗ್ಬಿಟ್ರೆ ಸರ್ ಸಾರಿ ಸರ್ ನನಗೆ ಗೊತ್ತಾಗಲಿಲ್ಲ ನೀವೇನು ನಿಜವಾಗೂ ಕರೆಕ್ಟ್ ಇನ್ನೊಬ್ಬ ತೊಂದರೆ ಕೊಡದೆ ಶೂಟಿಂಗ್ ಮಾಡಬೇಕು ಅಂತಂದು ಹೇಳಿದೆ ಅವಾಗ ಹೋ ಸರಿ ಸರಿ ಅಂದರು ಆಮೇಲೆ ಸೆಕೆಂಡೇ ಒಂದು ಸ್ಕ್ರಿಪ್ಟಲ್ಲಿ ಒಂದೇನೋ ಪಾಯಿಂಟ್ ಸೇರಿಸ್ಬೇಕಾಯ್ತು ಅವ್ರಿಗೆ ಅಂದರೆ ರುಚಿ ನೋಡೋಕ್ಕೆ ನಾಲ್ಕೆಯಲ್ಲಿ ಒಂದೇನೋ ಇರುತ್ತೆ ಕಣೋ ಏನದು ಗೊತ್ತಾಗ್ತಾ ಇಲ್ಲ ಅದು ಅಂದರೆ ಟೇಸ್ಟ್ ಬಟ್ಸ್ ಅವ್ರಿಗೆ ಟೇಸ್ಟ್ ಬಟ್ಸ್ ಅಂತ ಇಂಗ್ಲೀಷಲ್ಲಿ ಗೊತ್ತಿತ್ತು ಟೇಸ್ಟ್ ಬಟ್ಸ್ ಇರುತ್ತೆ ಅದನ್ನು ಏನಂತಾರೆ ಕನ್ನಡದಲ್ಲಿ ಬೇಕಾಗಿತ್ತು ಅಂತ ನನಗೆ ನೆನಪಿತ್ತು ಸರ್ ರುಚಿ ಮೊಗ್ಗುಗಳು ಸರ್ ಅಂತಂದೆ ಎಷ್ಟು ಚೆನ್ನಾಗಿದೆ ಅಪ್ಪದ ರುಚಿ ಮುಗ್ಗು ಸಕ್ಕದಾಗಿದೆ ಹೆಂಗೆ ನೆನ್ಪಿಟ್ಕೊಂಡಿದ್ದೆ ಸೂಪರ್ ಸೂಪರ್ ಮೇಲೆ ಅವಾಗ ಕ್ಲೋಸ್ ಆಗಿಬಿಟ್ರು ಕ್ಲೋಸ್ ಆಗ್ಬಿಟ್ಟು ಏ ಚೇತನ್ ಬಾಯ್ಲಿ ಅಂತ ಪ್ರತಿ ಇದಕ್ಕೂ ಕರೆಯೋರು ಮಾತಾಡ್ಸೋರು ನೀನು ನಂಬರ್ ಕೊಡು ಅಂದರು ತುಂಬ ತುಂಬ ಪರಿಚಯ ಆದರು ನೀನು ನನ್ನ ಆರ್ಟ್ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ನನ್ನ ನನ್ನೆರಡು ಕಣ್ಣಿದ್ದಂಗೆ ನನ್ನ ಫ್ರೆಂಡ್ಸು ನನ್ನೆರಡು ಕೈ ಇದ್ದಂಗೆ ಯಾರಿಗೆ ಬೈದರು ನನ್ನ ಕೈ ತಡ್ಕೊಳಕ್ಕಾಗಲ್ಲ ಅಲ್ಲಿ ಇನ್ನೂ ಕಾನ್ಫಿಡೆನ್ಸ್ ನನಗೆ ಬೂಸ್ಟ್ ಆಯಿತು ಸರ್ ಆಮೇಲೆ ತಿರುಗ ವೀಲ್ ಚೇರ್ ಅನ್ನೋ ಸಿನಿಮಾದಲ್ಲೂ ಕೆಲಸ ಮಾಡಿದೆ ಕನ್ನಡಕ್ಕಾಗಿ ಒಂದು ಮತ್ತಿನ ಸಿನಿಮಾದಲ್ಲೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ ಪ್ಲಸ್ ಆ್ಯಕ್ಟು ಮಾಡಿದೆ ಅದರಲ್ಲಿ ಅದರಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಚಿಕ್ಕಣ ಸರ್ ಜೊತೆ ಕೃಷಿ ತಪಾಂಡ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದೆ ತುಂಬ ಖುಷಿ ಆಯಿತು ಆಮೇಲೆ ಈ ಗ್ಯಾಪಲ್ಲಿ ನನಗೆ ತಪ್ಪು ತಪ್ಪುಡ್ತಲ್ಲ ಅಂತ ಅನಿಸ್ತು ಸರ್ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ಮೇಲೆ ದಾರಿಯಲ್ಲೋ ಮಿಸ್ ಆಗಿಬಿಡ್ತಲ್ಲ ನಾನು ಬಂದಿದ್ದು ಆಗಬೇಕು ಅಂತ ಗುರ್ಸ್ಕೋಬೇಕು ಅಂತ ನೋಡಿದ್ರೆ ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸಿನಿಮಾ ನಾಲ್ಕು ಸಿನಿಮಾ ಸಾಕಿತ್ತು ಕಲ್ತ್ಕೊಳ್ಳಿಕ್ಕೆ ಕಲಾವಿದ್ರೆ ಹೆಂಗಿರಬೇಕು ಸೆಟ್ಟಲ್ಲಿ ಡೈರೆಕ್ಟ್ರ ಜೊತೆ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಹೇಗೆ ಒಡನಾಟ ಇರಬೇಕು ಹೇಗಿರಬೇಕು ಅದೆಲ್ಲ ನನಗೆ ಗೊತ್ತಾಯಿತು ಮತ್ತು ಪ್ರತಿಯೊಂದು ಕಲಾವಿದಾಗ ಏನೇನು ತಿಳ್ಕೋಬೇಕು ಎಲ್ಲ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡಿದ್ದರಿಂದ ಅವ್ರೇಗೆ ಬಿಹೇವ್ ಮಾಡ್ತಾರೆ ಅವರೇಗೆ ಇದಕ್ಕೆ ಫ್ರೇಮಿಗೆ ತಕ್ಕಂತೆ ಆ್ಯಕ್ಟ್ ಮಾಡ್ತಾರೆ ಹೇಗೆ ಬಂದು ನಿಲ್ತಾರೆ ಕರೆಕ್ಟ್ ಕರೆಕ್ಟ್ ಪೊಸಿಷನ್ ಹೇಗೆ ಬಂದು ನಿಲ್ತಾರೆ ಇದೆಲ್ಲ ತುಂಬ ಚೆನ್ನಾಗಿ ನನಗೆ ಅರ್ಥ ಆಗಿತ್ತು ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಂದರೆ ಯಾವಾಗಲೂ ಫೋಟೋ ತೊಗೊಂಡು ತುಂಬ ಅಲಿತಿದ್ದೆ ಸರ್ ಎಲ್ಲ ಕಡೆ ಅಲಿತಿದ್ದೆ ಒಂದು ಬೇಜಾರಾಗೋಯ್ತು ಏನಂದರೆ ಒಂದು ಸರಿ ರವಿಕಿರಣ್ ಎಸ್ಟೇಟ್ ಅಂತ ಇಲ್ಲಿದೆ ಸರ್ ಒಂದು ಟೂ ಡೇಸ್ ಬಿಫೋರ್ ನಾನು ಫೋಟೋ ಕೊಟ್ಟು ಬಂದಿದ್ದೆ ಒಬ್ಬ ಮ್ಯಾನೇಜರ್ಗೆ ಒಬ್ಬರು ಮ್ಯಾನೇಜರ್ಗೆ ಫೋಟೋ ಕೊಟ್ಟು ಬಂದಿದ್ದೆ ಆಮೇಲೆ ನನಗೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ಆ್ಯಕ್ಟ್ ಮಾಡಲಿಕ್ಕೆ ಒಂದು ಸೀರಿಯಲಲ್ಲಿ ಅವಕಾಶ ಬಂತು ಅದೇ ಎಸ್ಟೇಟ್ಗೆ ಹೋದೆ ಅಲ್ಲಿ ಹೋದಾಗ ಹಾಗೆ ಜನರಲ್ಲಿ ಕೂತ್ಕೊಂಡು ಎಲ್ಲ ನೋಡ್ಕೊಂಡು ಬಂದು ಓಡಾಡ್ಕೊಂಡು ಹೋದರೆ ಅಲ್ಲಿ ಟೇಬಲ್ ಕೆಳಗಡೆ ನಂದೇ ಫೋಟೋ ಬಿದ್ದಿತ್ತು ಒಂದು ನಂದೇ ಫೋಟೋ ಅಲ್ಲಿ ಬಿದ್ದಿತ್ತು ಕೆಳಗಡೆ ನೋಡ್ಬಿಟ್ಟು ಅಂದರೆ ಬೇಜಾರಾಗಿ ನನಗೆ ಫೋಟೋ ತೊಗೊಂಡು ಆ ಫೋಟೋಗೆ ನಾಲ್ಕು ರೂಪಾಯಿ ಖರ್ಚು ಮಾಡಿರ್ಬೋದು ಕಡಿಮೆ ಅಂದ್ಬಿಟ್ಟು ಮೆಜೆಸ್ಟಿಕಲ್ಲಿ ಒಂದು ಸ್ಟುಡಿಯೋ ಇದೆ ಅಲ್ಲೇ ಹೋಗ್ಬಿಟ್ಟು ಪ್ರಿಂಟ್ ಬರ್ತಾ ಬರ್ತಾಯಿದ್ವಿ ಕೆಲವೊಂದು ಜನ ನಾಲ್ಕು ರೂಪಾಯಿ ಅಷ್ಟೇ ಬೇರೆ ಕಡೆ ಆದರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ತಗೋತಾರೆ ಅಂದರೆ ಅಷ್ಟು ದುಡ್ಡಿನ ಬಗ್ಗೆ ಆಲೋಚನೆ ಮಾಡ್ತಿದ್ವಿ ತೊಗೊಂಡು ಅಷ್ಟು ಅಲ್ಲರಿಗೂ ಹೋಗ್ಬಿಟ್ಟು ಪ್ರಿಂಟ್ ಹಾಕ್ಸ್ಕೊಂಬಂದು ಇದರಿಂದ ಏನೊಂದು ಅವಕಾಶ ಸಿಗ್ಬೋದು ಅಂತ ಇವ್ರು ಕೊಟ್ಟರೆ ಇಲ್ಲಿ ಅದಕ್ಕೇನು ಇವ್ ವ್ಯಾಲ್ಯೂನೇ ಇಲ್ಲ ಅಂದ್ಬಿಟ್ಟು ಬಿಸಾಕೋಗಿದಾರಲ್ಲ ಅಂದ್ಬಿಟ್ಟು ಸಖತ್ ಬೇಜಾರಾಗಿ ಅಂದರೆ ಇದು ವರ್ಕೌಟ್ ಆಗಲ್ಲ ಅಂತ ಅನ್ಸ್ಬಿಡ್ತು ಸರ್ ಅಂದರೆ ಪ್ರತಿ ಎಷ್ಟು ಮ್ಯಾನೇಜರ್ನ ಹೋಗಿ ಅಲಿಯೋದು ಎಷ್ಟು ಡೈರೆಕ್ಟರ್ಸ್ನ ಹೋಗ್ಬಿಟ್ಟು ಅವಕಾಶ ಕೇಳೋದು ನಮಗೆ ನಾವೇ ಅವಕಾಶ ಸೃಷ್ಟಿಸ್ ಸೃಷ್ಟಿಸ್ಕೋಬೇಕು ಅಂತ ಅನ್ನಿಸ್ತು ಆವಾಗ ಸೋಷಿಯಲ್ ಮೀಡಿಯಾನೇ ಭೂಮಲ್ಲಿ ಇದ್ದಿದ್ದು ಅಂದರೆ ಸುಮಾರು ಆವಾಗ ಒಂದು ಚಿಕ್ಕದಾಗಿ ಟಿಕ್ ಟಾಕ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಏನಾದರೂ ಮಾಡಿದ್ರೆ ನಾನು ಸ್ವಲ್ಪ ಫೇಮಸ್ ಆದರೆ ಈ ವ್ಯಕ್ತಿ ಫೇಮಸ್ ಅಂದ್ಬಿಟ್ಟು ಬಳಸ್ಕೋತಾರೆ ಅಂತ ಆ ಥಾಟ್ ನನಗೆ ಮೈಂಡ್ ಮೈಂಡಿಂಗ್ ಬಂತು ಅಂದರೆ ನಾನು ಯೋಚನೆ ಮಾಡಿದ್ದು ನನ್ನ ಯಾಕೆ ಯಾವನೋ ಯಾರೋ ನನಗೆ ಯಾಕೆ ಯಾರೋ ಕರೆದುಬಿಟ್ಟು ಅವಕಾಶ ಕೊಡ್ತಾರೆ ನನ್ನಲ್ಲಿ ಏನಾದರೂ ಆ್ಯಕ್ಟಿಂಗ್ ಇರೋದು ಅವ್ರಿಗೆ ಗೊತ್ತಾ ಕಲೆ ಇರೋದು ಗೊತ್ತಾ ಗೊತ್ತಿಲ್ಲ ನಾನೇನು ಬಿಡ್ತೀನಿ ಅವ್ರಿಗೆ ಬರಲ್ಲ ಸೊ ನಾನು ಗುರ್ಸ್ಕೊಂಡ್ರೆ ಖಂಡಿತವಾಗಲೂ ನನ್ನಿಂದ ಏನೋ ಒಂದು ಸ್ಕ್ರೀ ಅಂದರೆ ಸ್ಕ್ರೀನ್ ವ್ಯಾಲ್ಯೂ ಇರುತ್ತೆ ಇವು ಇವ್ನು ಗುರು ಮುಖ ಪರಿಚಯ ವ್ಯಕ್ತಿ ಆಮೇಲೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡ್ತಾನಂತ ಆ ವೆರಡು ಪಾಯಿಂಟು ಗುರ್ಸ್ಕೋಬೇಕು ಅಂದ್ಬಿಟ್ಟು ನಾನು ಒಂದಷ್ಟು ವೀಡಿಯೋಸ್ ನೋಡ್ಬೇಕಂದ್ರೆ ಈ ಟ್ರೋಲ್ ವೀಡಿಯೋಸ್ ನನ್ನ ಕಣ್ಣಿಗೆ ಬಿತ್ತು ಯಾರೋ ಒಬ್ಬ ಆ್ಯಕ್ಟ್ ಮಾಡಿರೋ ಅಂಥದ್ನ ಟ್ರೋಲ್ ಟಿಕ್ ಟಾಕ್ ಮಾಡಿರೋ ಅಂಥದ್ನ ಅದ್ರ ಮಧ್ಯೆ ಹೋಗ್ತೀಯಾ ಹೋಗ್ಬಿಟ್ ಬಾ ಅಂದ್ಬಿಟ್ಟು ಇವ್ರದು ದೊಡ್ಡ ಸರ್ದು ವೀಡಿಯೋ ಮತ್ತು ಜಗ್ಗೇಶ್ ಅವ್ರದ್ದು ವೀಡಿಯೋ ಇನ್ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಪೇಸ್ಟ್ ಮಾಡಿರ್ತಿದ್ರಲ್ಲ ಸರ್ ಅದು ರಿಯಾಕ್ಷನ್ ಥರ ಇದನ್ನ ಯಾಕೆ ನಾನು ಆ್ಯಕ್ಟ್ ಮಾಡ್ಬೋದು ಇನ್ ಬಿಟ್ವೀನು ಅಂತ ಡಿಸೈಡ್ ಮಾಡಿಕೊಂಡೆ ಆವಾಗ ಒಂದಷ್ಟು ವೀಡಿಯೋಸ್ಗೆ ನಾನೇ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇನ್ ಬಿಟ್ವೀನ್ ಅದಕ್ಕೆ ಡೈಲಾಗ್ಸ್ ಡೈಲಾಗ್ಸ್ನ ಸ್ಕ್ರಿಪ್ ಬರ್ಕೊಂಡು ಆ ಕೌಂಟ್ರ್ ಅದಕ್ಕೆ ಆ ಕೌಂಟ್ರ್ ಜನಗಳಿಗೆ ಒಟ್ಟಿನಲ್ಲಿ ನಗ್ಸ್ಬೇಕು ಎಂಟರ್ಟೈನ್ ಮಾಡಬೇಕು ಸಖತ್ ಒಳಗಿರೋ ನನ್ನಲ್ಲಿರೋ ಎಕ್ಸ್ಪ್ರೆಷನ್ಸು ಏನಿದೆ ಭಾವನೆಗಳೆಲ್ಲ ಹೊರಗೆ ಹಾಕ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ಒಂದಷ್ಟು ವೀಡಿಯೋಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಹೀಗೆ ನಿಮಗೊಂದು ಯೂಟ್ಯೂಬ್ ಒಂದು ಬದುಕು ಕಟ್ಕೊಡ್ತು ನನಗೂ ಹಾಗೆ ಸರ್ ಯೂಟ್ಯೂಬ್ ಕೊಡ್ತು ಒಂದಷ್ಟು ಅದರಿಂದ ದುಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಲಾಕ್ಡೌನಲ್ಲಿ ಅಲ್ಲಿ ಬದುಕಿದೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನನಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು ಸರ್ ಮೊನೋಟೀಸ್ ಆಗಿ ಕಾಮಿಡಿ ವಿಡಿಯೋಸ್ ಕಾಮಿಡಿ ವಿಡಿಯೋಸ್ ಬರಕ್ ಸ್ಟಾರ್ಟ್ ಆಯ್ತು ನಂದೆ ಚಾನಲ್ ಚೇತನ್ ದುರ್ಗ ಯೂಟ್ಯೂಬ್ ಚಾನಲ್ ಅಂತಾನೆ ಇದೆ ಸರ್ ಇದೆ ಸರ್ ಇದು ಅಣ್ಣ ಗೊತ್ತೇ ಇರಲಿಲ್ವೇ ಅಲ್ಲಿ ಈಗ ಒನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ಫಾಲೋ ಫಾಲೋರ್ಸ್ ಇದ್ದಾರೆ ಆ ಲಾಕ್ಡೌನಲ್ಲಿ ಎಂಬತ್ಮೂರು ಸಾವಿರ ಫಾಲೋವರ್ಸ್ ಆದರು ವಿತ್ ಸಬ್ಸ್ಕ್ರೈಬರ್ಸ್ ಆದರು ಯೂಟ್ಯೂಬಲ್ಲಿ ಓಹ್ ಅದು ಸರ್ ಆವಾಗಲೇ ಒಂದು ಸುಮಾರು ವೀಡಿಯೋಸ್ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ವೀಡಿಯೋ ನಂದು ಮಿಲಿಯನ್ ಗಟ್ಟಲೆ ಕ್ರಾಸ್ ಆಗಿದೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಒಂದು ಇಪ್ಪತ್ತು ವೀಡಿಯೋ ಮೇಲೆ ಮಿಲಿಯನ್ ಗಟ್ಟಲೆ ಕ್ರಾಸ್ ಆಗಿದೆ ವಿತಿನ್ ಟೂ ಇಯರ್ಸ್ ಅಂದರೆ ಚಿಕ್ಕದಾಗೆ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಆಮೇಲೆ ಎಂಟ್ ಏಯ್ಟ್ ಮಿನಿಟ್ಸ್ ಮಾಡಲೇಬೇಕು ಅಂತಿತ್ತು ಲಾಕ್ಡೌನಲ್ಲಿ ಏಯ್ಟ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ನನಗೆ ಈ ಗಜಾನನ ಗ್ಯಾಂಗ್ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ ಅವರು ಪರಿಚಯ ಇದ್ದರು ಪರಿಚಯ ಇದ್ದಾಗ ನಮ್ಮ ಪರಿಚಯದಲ್ಲಿ ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಅವ್ರಿಗೆ ಅನಿಸಿದಾಗ ನಾನು ಅವ್ರು ಕಣ್ಣಿಗೆ ಬಿದ್ದೆ ಒ ಚೇತು ಈ ಥರ ಒಂದು ಗಜಾನನ ಗ್ಯಾಂಗ್ ಅಂತ ಸಿನಿಮಾ ಮಾಡ್ತಾ ಇದೀವಿ ಬನ್ನಿ ಸ್ಕ್ರಿಪ್ಟ್ ಹೇಳ್ತೀನಿ ಅಂತ ಹೇಳಿದ್ರು ನೋಡಿದ್ರೆ ಒನ್ ಆಫ್ ದಿ ಮೈನ್ ಕ್ಯಾರೆಕ್ಟರ್ ಇತ್ತು ಅದರಲ್ಲಿ ಅತಿಥಿ ಪ್ರಭ ಪ್ರಭುದೇವ ಮೇಡಮ್ ಇದ್ರು ಮಹಾದೇವ್ ಸರ್ ಇದ್ದರು ಆಲ್ರೆಡಿ ತುಂಬ ಸೀರಿಯಲ್ಸ್ ಮಾಡಿದರು ನಾಟ್ಯ ರಂಗ ನಾನು ಅಭಿಷೇಕ್ ಶೆಟ್ಟಿ ಇನ್ನೊಬ್ರು ಕೃಷ್ಣನ್ ಅವರು ಐದು ಜನ ಮುಖ್ಯ ಪಾತ್ರಗಳು ಮತ್ತು ಅದಿತಿ ಪ್ರಭುದೇವ ಮ್ಯಾಮ್ ಅವರು ಆ ಸಿನಿಮಾ ಮಾಡಿದೆ ಆ ಏನು ಬಿಟ್ವೀನಲ್ಲೇ ಹಾಸ್ಟೆಲ್ ಹುಡುಗರು ಈಗ ಏನು ಸದ್ದು ಇದೆ ಹಾಸ್ಟೆಲ್ ಹುಡುಗರು ಹಿಟ್ಟಾಗಿದೆ ಆ ಸಿನಿಮಾ ಡೈರೆಕ್ಟರ್ ಸಹ ನನ್ನ ಟೋಲ್ ವಿಡಿಯೋ ನೋಡಿಬಿಟ್ಟೆ ಕರೆದಿದ್ದು ನಾನು ಜೀ ಕನ್ನಡದಲ್ಲಿ ಸರ್ ಒಂದಷ್ಟು ಪ್ರೋಮೋಗಳಿಗೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಸರಿಗಮ್ ಪ್ರೋಮೋ ಮತ್ತು ಕುಟುಂಬ ವಾಟ್ಸ್ ಪ್ರೊಮೋ ಕಾಮಿಡಿ ಕಿಲಾಡಿಗಳು ಪ್ರೋಮೋ ಒಂದಷ್ಟು ಪಾರು ಸೀರಿಯಲ್ ಪ್ರೊಮೋ ಇದಕ್ಕೆಲ್ಲ ನಾನು ಕೋ ಆಗಿ ವರ್ಕ್ ಮಾಡಿದ್ದೆ ಆವಾಗ ಆತ ಜೀ ಕನ್ನಡದಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು ಇ ಪಿ ಆಗಿದ್ದರು ಅವ್ರ ಪರಿಚಯ ಆಗಿತ್ತು ಅಕಸ್ಮಾತ್ ಈ ಡೈರೆಕ್ಟರ್ ಯಾವುದೋ ವಿಡಿಯೋ ನೋಡ್ಬಿಟ್ಟು ಫಾಲೋ ಮಾಡ್ತಿದ್ದಂತೆ ರಾಕೇಶ್ ಅವ್ರು ಇರ್ಬೋದು ನಮ್ಮ ಹೀರೋ ಪ್ರಜ್ವಲ್ ಇದಾರ ಪ್ರಜ್ವಲ್ ಇದಾರ ಸರ್ ಅವರು ಅವರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರಂತೆ ಏ ಇವ್ನು ಯಾವ್ದಾರು ಕ್ಯಾರೆಕ್ಟರ್ ಪ್ಲೇಸ್ ಮಾಡ್ಬೋದು ರಾಕಿ ಇವ್ನ ಪರ್ಚೆ ಇವ್ನೊಂದು ಸ್ವಲ್ಪ ಹುಡುಕೋ ಅಂತ ಹೇಳಿದಾರೆ ಏ ಇವ್ನ ಪರಿಚಯ ನಂಬರ್ ಇದೆ ಅಂದ್ಬಿಟ್ಟು ಕಾಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಕಾಲ್ ಮಾಡಿಬಿಟ್ಟು ಏಯ್ ಚೇತು ಈ ಥರ ಒಂದು ಆಡಿಷನ್ ಇದೆ ಬಾರಾ ಆಫೀಸ್ಗೆ ಅಂತ ಹೇಳಿದ್ರು ಏ ಹೌದಾ ಸರಿ ಸರಿ ರಾಕಿ ಬರ್ತೀನಿ ಅಂತಂದೆ ಅಂದರೆ ಜೀ ಕನ್ನಡದಲ್ಲಿ ವರ್ಕ್ ಮಾಡೋ ಒಬ್ಬ ವ್ಯಕ್ತಿ ಯಾವುದೋ ಆಡಿಷನ್ ಇದೆ ಅಂತ ಹೇಳ್ತೀರಾ ಯಾವುದೋ ಸೀರಿಯಲ್ ಇಲ್ಲೋ ದೊಡ್ಡ ಸಿನಿಮಾದೇ ಇರುತ್ತೆ ಅಂತ ನಾನು ಸ್ವಲ್ಪ ಸೀಯಸ್ಸಾಗಿ ತೊಗೊಂಡು ಆಗಿ ನೆಕ್ಸ್ಟ್ ಡೇನೇ ಓದೆ ನಮ್ಮ ಪ್ರಜ್ವಲ್ ಅವರೇ ಇದ್ದರು ಪ್ರಜ್ವಲ್ ಅವರೇ ಇದ್ದರು ಆಫೀಸಲ್ಲಿ ಓದೆ ಈ ಇದು ಸ್ವಲ್ಪ ನೋಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟರು ಸರಿ ಅಂದ್ಬಿಟ್ಟು ನೋಡ್ಕೊಂಬಿಟ್ಟು ಫುಲ್ ನನ್ನ ಟ್ರೋಲ್ ಮ್ಯಾನರಿಸಮಲ್ಲಿ ಒಂದು ಫನ್ನಿ ಮ್ಯಾನರಿಸಮಲ್ಲೇ ಮಾಡಿದೆ ಚೇತಿ ಇದು ಓಕೆ ಸ್ವಲ್ಪ ನೀವು ಸೆಟ್ಲ್ಡಾಗಿ ಮಾಡ್ಬೋದಾ ಇದನ್ನೇ ನಾನು ಇದು ಓಕೆ ಇದಿರಲಿ ಮಾಡ್ತೀರಾ ನಾನು ನೋಡಿದ್ದೀನಿ ಸೆಟಲ್ ಆಗಿ ಮಾಡ್ಬೋದಾ ಅಂದರು ಇಮಿಡಿಯೇಟ್ ಆಗಿ ಟೈಮ್ ಬೇಕಾ ಅಂದರು ಇಲ್ಲ ಸರ್ ಬೇಡ ಟೈಮ್ ಬೇಡ ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡಿದೆ ಏಯ್ ನೈಸ್ 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 ಅಂದ್ಬಿಟ್ಟು ಲೇ ನಿಮ್ಮ ಮನೆ ಗಂಡು ಹುಡುಕ್ಯಾರ ಇರಲಿ ಇಲ್ಲಪ್ಪ ಯಾಕೆ ಒಡಿಶ್ಯಾವಿಗೆ ಆಗ ಮಜ್ಜಿಗೆ ಅವನಿಗೆಲ್ಲ ಡೈರೆಕ್ಟ್ರಿಗೆ ತೋರಿಸ್ದಾಗ ಇಲ್ಲ ವರ್ಕೌಟ್ ಆಗ್ತಾನೆ ಅಂದ್ಬಿಟ್ಟು ಸ್ವಲ್ಪ ಪಾತ್ರನ ನನಗೆ ತಕ್ಕಂತಲೇ ಒಂದು ಸ್ವಲ್ಪ ಕೌಂಟರ್ ಕೊಡ್ತಾರೆ ಸ್ವಲ್ಪ ಫನ್ನಾಗಿ ಒಂದು ಸ್ವಲ್ಪ ಕ್ಯಾರೆಕ್ಟ್ರನ್ನ ಚೇಂಜ್ ಮಾಡಿದ್ರು ಸರ್ ಅಂದ್ರೆ ಇವನು ಸೂಟ್ ಆಗ್ತಾನೆ ಅಂದ್ಬಿಟ್ಟು ರಿಹರ್ಸಲೆಲ್ಲ ಅದು ಸ್ವಲ್ಪ ರಿಹರ್ಸಲೆಲ್ಲ ಮಾಡಿದ್ವಿ ಅಂದರೆ ಎಲ್ಲರೂ ನನಗೆ ಪಾತ್ರ ಯಾವುದು ಅಂತ ಗೊತ್ತಿರಲಿಲ್ಲ ಸರ್ ಸ್ಕ್ರಿಪ್ಟ್ ಕೇಳಿದೆ ಫಸ್ಟ್ ಆಫ್ ಆಸ್ಟ್ಗೂ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಈ ಸ್ಕ್ರಿಪ್ಟ್ ಪಕ್ಕಾ ವರ್ಕೌಟ್ ಆಗುತ್ತೆ ಇದಕ್ಕೇನು ಬೇಕೋ ತನು ಮನದನ ಇದನ್ನು ಅರ್ಪಿಸ್ಬಿಡೋಣ ತುಂಬ ಚೆನ್ನಾಗಿ ಮಾಡಬೇಕು ಆ್ಯಕ್ಟಿಂಗು ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬೇರೆ ಸಿನಿಮಾಗಳನ್ನೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿ ಈ ಸಿನಿಮಾ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ ರಿಹರ್ಸಲೆಲ್ಲ ಮಾಡಿದ್ವಿ ರಿಹರ್ಸಲ್ ಮಾಡಿ ಮಾಡೋ ನಿಮ್ಮ ಪಾತ್ರ ಏನು ಅಂತ ಹೇಳಿರಲಿಲ್ಲ ಸರ್ ನಾನು ಅಂದ್ಕೊಂಡಿದ್ದೆ ಯಾವುದೋ ಒಂದು ನಾಲ್ಕೈದು ಸೀನ್ ಬರ್ಬೋದು ಪಾತ್ರ ನನಗೆ ಯಾರು ಮುಖ್ಯ ಪಾತ್ರ ಕೊಡ್ತಾರೆ ನಾಲ್ಕೈದು ಸೀನ್ ಬರುವಂಥ ಪಾತ್ರ ಕೊಡ್ಬೋದು ಬಟ್ ಈ ತಂಡ ತುಂಬ ರೀಚ್ ಇದೆ ಜೀ ಕನ್ನಡ ಒಳ್ಳೆ ಚಾನಲಲ್ಲಿ ಅಂದರೆ ಝೀ ಕನ್ನಡದಲ್ಲೇ ರಿಲೀಸ್ ಆಗುತ್ತೆ ಸಿನಿಮಾ ಮತ್ತು ಚೆನ್ನಾಗೂ ರಿಲೀಸ್ ಮಾಡ್ತಾರೆ ಮತ್ತು ಸಿನಿಮಾದಲ್ಲಿ ಮಾಡಿದೆ ಅಂದರೆ ತುಂಬ ಜನ ನೋಡ್ತಾರೆ ಸಿನಿಮಾನ ಯಾಕಂದರೆ ಇವ್ರಿಗೆ ತುಂಬ ಕಾಂಟ್ಯಾಕ್ಟ್ಸ್ ಇದೆ ಸೀರಿಯಲ್ಲವರು ಡೈರೆಕ್ಟರ್ಸು ಸಿನಿಮಾ ಡೈರೆಕ್ಟರ್ಸ್ ತುಂಬ ನೋಡ್ತಾರೆ ಈ ಸಿನಿಮಾ ಈ ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂದ್ಬಿಟ್ಟು ಡಿಸೈನ್ ಮಾಡಿಕೊಂಡು ಹೋಗೋ ಎರಡು ದಿನ ಮುಂಚೆ ರಾಕೇಶ್ ಕೇಳಿದೆ ರಾಕಿ ಬೇಜಾರಾಗ್ಬೇಡ ಹಿಂಗೆ ಕೇಳ್ತಿದ್ದೀನಿ ಅಂತ ಹೆಂಗೆ ಮಗ ನನ್ನ ಕ್ಯಾರೆಕ್ಟರ್ಗೆ ಡೈಲಾಗ್ಸ್ ಇರುತ್ತಾ ಅಂತ ಕೇಳಿದೆ ಕ್ಯಾರೆಕ್ಟರ್ ಇದೆ ಮಗ ಅಂತ ಹೇಳಿದ ಡೈಲಾಗ್ಸ್ ಇರುತ್ತ ಅಂತ ಕೇಳಿದೆ ಲೇ ಡೈಲಾಗ್ಸ್ ಏನೋ ಪೋತ ಅಂತ ಕ್ಯಾರೆಕ್ಟರ್ ಇದೆಯಲ್ಲ ಆ ಪೋತಾ ಕ್ಯಾರೆಕ್ಟರ್ ನೀನೇ ಮಾಡ್ತಾ ಇರೋದು ಅಂದ್ರೆ ಸಿನಿಮಾದಲ್ಲಿ ಆಕ್ಚುಲಿ ಅದೊಂದು ಜಾಸ್ತಿ ತೋರಿಸಿಲ್ಲ ಸರ್ ಎರಡು ಬಣ ಇರುತ್ತೆ ಅಂದ್ರೆ ಒಂದು ಅಜಿತ್ ಗ್ಯಾಂಗು ಒಂದು ಪೋತ ಗ್ಯಾಂಗು ಅಂತ ಅಂದ್ರೆ ಅಜಿತ್ ಗ್ಯಾಂಗ್ ಅಂದ್ರೆ ಅವ್ರ ರೂಮಲ್ಲಿ ಇರ್ತಾರಲ್ಲ ಸರ್ ಅವರು ಗ್ಯಾಂಗ್ ಅಂದ್ರೆ ನಾನು ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀನಿ ಅಲ್ಲ ಸರ್ ಆ ಗ್ಯಾಂಗು ಬಟ್ ಅದು ಪೋಟ ಅಂದ್ರೆ ಒಂಥರ ತರನೇ ಸರ್ರು ಪೋಟ್ರೈ ಮಾಡಿದ್ರು ಹಾಗಾಗಿ ಸ್ವಲ್ಪ ನನಗೆ ಸ್ಪೇಸ್ ಕೊಟ್ಟಿದ್ದಾರೆ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಸಿನ್ಮಾದಲ್ಲಿ ಕೊಟ್ಟಿದ್ದಾರೆ ಅಂತ ಕ್ಯಾರೆಕ್ಟರ್ ನನಗೆ ಗೊತ್ತೇ ಇರಲಿಲ್ಲ ಎರಡು ದಿನ ಮುಂಚೆ ನನಗೆ ಗೊತ್ತಾಯ್ತು ಆ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಓ ಇನ್ನೂ ಸೀರಿಯಸ್ ಆಗಬೇಕು ಅಂದ್ಬಿಟ್ಟು ಓದ್ವಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಟ್ವೆಂಟಿ ಡೇಸ್ ಅಂತಲೇ ಪ್ಲಾನ್ ಆಗಿತ್ತು ಸರ್ ಆ್ಯಕ್ಚುಲಿ ಟ್ವೆಂಟಿ ಡೇಸ್ ಆದ್ಮೇಲೆ ಟ್ವೆಂಟಿ ಡೇಸ್ ಶೂಟ್ ಆಯಿತು ಇನ್ ಬಿಟ್ವಿನಲ್ಲಿ ಇನ್ನೂ ಆ್ಯಕ್ಚು ಆ್ಯಕ್ಚುಲಿ ಸಿನಿಮಾನ ತುಂಬ ಟೈಮ್ ತೊಗೊಂಡು ಮಾಡ್ತಾಯಿದ್ರು ಡೈರೆಕ್ಟರ್ ಸರ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಟೇಕ್ಸ್ ಎಷ್ಟಾದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ದಿನಕ್ಕೆ ಒಂದು ಎರಡು ಆದರೆ ಪರವಾಗಿಲ್ಲ ಎರಡು ಆದರೂ ಪರವಾಗಿಲ್ಲ ತುಂಬ ಟೈಮ್ ತೊಗೊಂಡು ಮಾಡ್ತಾಯಿದ್ರು ಏನಾದರೂ ತುಂಬ ಲೇಟ್ ಆಗೋಯ್ತು ನಾನು ಒಂದು ಡೇಟ್ಗೆ ಗಜಾನನ ಗ್ಯಾಂಗೆ ಡೇಟ್ ಕೊಟ್ಬಿಟ್ಟಿದ್ದೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಡಿಸ್ಕಶನ್ ಆಯಿತು ಇವರು ಅವ್ರಿಗೆ ಫೋನ್ ಮಾಡೋದು ಅವರು ಇವ್ರಿಗೆ ಫೋನ್ ಮಾಡೋದು ಕಳಿಸ್ಲೇಬೇಕು ಅಂತ ಅವರು ಇವ್ರು ಕಳ್ಸ್ಕೊಡೋಕ್ಕಾಗಲ್ಲ ಈ ಥರ ಬಂದುಬಿಟ್ಟಿದ್ವಿ ಮಂಗ್ಳೂರಿಗೆ ಅಂತ ಇವರು ನಾನು ಡೈರೆಕ್ಟ್ ಅಲ್ಲಿ ಡೈರೆಕ್ಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಹತ್ತೆ ಬಿಟ್ಟಿದ್ದೀನಿ ನಾನು ಅಲ್ಲಿ ಅಂದರೆ ಅಷ್ಟು ಇವು ಎಲ್ಲ ಎಲ್ಲರಿಗೂ ನಾನು ಹಿಂಸೆ ಆಗ್ತಿದೆಯಲ್ಲ ಅಂತ ಆಮೇಲೆ ತಿರ್ಗಾ ಒಂದು ಮಾತುಕತೆಗೆ ಬಂದು ಅವರು ಇಲ್ಲ ಆಯಿತು ಸರ್ ಒಂದು ಎರಡು ಸೀನನ್ನು ನಾನು ಅವಾಯ್ಡ್ ಮಾಡ್ಕೊತೀನಿ ನನಗೆ ಒಂದಿನ ಕಳಿಸ್ಕೊಡಿ ಸಾಕು ನಾನು ಒಂದೆರಡು ಸೀನಲ್ಲಿ ಅವಾಯ್ಡ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಪಾಪ ಎರಡು ಸೀನಲ್ಲಿ ಒಂದು ಮಂಕಿ ಕ್ಯಾಬ್ ಏನೋ ಸೀನ್ ಇತ್ತು ಅದರಲ್ಲಿ ನಾನು ನನ್ನ ಬದಲು ಬೇರೆ ಏನಾದ ಯೂಸ್ ಮಾಡಿ ಒಂದೆರಡು ಸೀನಲ್ಲಿ ಕಟ್ ಡೌನ್ ಮಾಡಿ ನಾನು ಬೇಡ್ಕೊಂಡೆ ಆ್ಯಕ್ಚುಲಿ ಅಂದರೆ ಅಭಿ ಇದರಲ್ಲಿ ಮುಖ್ಯ ಪಾತ್ರ ಇದೆ ನನಗೆ ಲೈಫ್ ಈ ಸಿನಿಮಾ ಈ ಟೈಮಲ್ಲಿ ಏನಾದರೂ ನಾನು ಅಡ್ಜಸ್ಟ್ ಮಾಡ್ಕೊಂಬಿಡಿ ಯಾಕಂದರೆ ಬಂದ್ಬಿಟ್ಟಿದ್ದಾರೆ ಇಡೀ ಕ್ರೂ ಒಂದು ಎಪ್ಪತ್ತೆಂಬತ್ತು ಜನ ಬಂದ್ಬಿಟ್ಟು ಇಲ್ಲೆಲ್ಲ ಇದ್ದಾರೆ ಶೂಟಿಂಗ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಆಯಿತು ನಾನು ಒಂದಿನ ಮಾಡಿಕೊಡು ಒಂದು ಐದಾರು ದಿನ ಪ್ಲ್ಯಾನ್ ಇತ್ತು ಅವ್ರದ್ದು ಆಯಿತು ಒಂದಿನ ಬಂದೋಗಿ ಸಾಕು ಅದು ಇಂಪಾರ್ಟೆಂಟ್ಸ್ ಇನ್ನು ಮಾಡಲೇಬೇಕು ಇನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನೀನು ಇಲ್ಲಂಗೆ ಅವಾಯ್ಡ್ ಮಾಡ್ಕೊತೀನಿ ನೆಕ್ಸ್ಟು ಆಮೇಲೆ ಪ್ಲ್ಯಾನ್ ಮಾಡ್ಕೊಳೋಣ ಆ ತಕ್ಕಂತೇನ್ಬಿಟ್ಟು ಅಂದರು ಸರಿ ಆಯ್ತು ಕಳಿಸ್ಕೊಡ್ತೀವಿ ಅಂದ್ಬಿಟ್ಟು ಅವತ್ತು ರಾತ್ರಿ ಹೋಗಿದ್ದು ಸರ್ ರಾತ್ರಿ ಇಲ್ಲಿ ಫ್ಲೈಟ್ ಹತ್ತಿದ್ದು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಫ್ಲೈಟ್ ಹತ್ತಿದ್ದು ರಾತ್ರಿ ಹೋಗಿಬಿಟ್ಟು ಬೆಳಗ್ಗೆ ಇಲ್ಲಿ ಬಂದ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಮೂರು ಗಂಟೆ ಬೆಳಗ್ಗೆಯಿಂದ ಪಾಪ ಒಂದು ಮೂರು ಗಂಟೆಲಿ ಮುಗಿಸ್ಕೊಟ್ಬಿಟ್ರು ಇಲ್ಲಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಫ್ಲೈಟ್ ಇತ್ತು ನಾಲ್ಕೂವರೆ ಇಮಿಡಿಯಾಗಿ ಫ್ಲೈಟಿಗೆ ಬಂದ್ಬಿಟ್ಟು ಮತ್ತು ಮಂಗ್ಳೂರ್ ಬಂದುಬಿಟ್ಟು ಮತ್ತು ಆಕ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡಿದ್ದು ಮತ್ತೆ ಒಂದು ಹತ್ತು ದಿನ ಜನ ಇಲ್ಲಿ ಶೂಟ್ ಮಾಡಿಬಿಟ್ಟು ಗಜಾನನ ಗ್ಯಾಂಗ್ನ ಮುಗಿಸಿ ಬಟ್ ಗಜಾನನ ಗ್ಯಾಂಗ್ ಬೇಗ ರಿಲೀಸ್ ಆಯಿತು ಥೇಟರ್ ಅದು ಸಹ ಸದ್ದು ಮಾಡ್ತು ಆ ಆ್ಯಪ್ಪಲ್ಲಿ ಖಾಸಗಿ ಪುಟಗಳು ಅಂತ ಒಂದು ಸಿನಿಮಾ ಮಾಡಿದೆ ಅದರಲ್ಲೂ ಒಂದು ಮುಖ್ಯ ಪಾತ್ರ ಇದೆ ಚೆನ್ನಾಗಿದೆ ಸರ್ ತುಂಬ ಒಳ್ಳೆಯ ಪಾತ್ರ ಬಟ್ ಜಾಸ್ತಿ ತೇಟ್ರಲ್ಲಿ ಅದು ರಿಲೀಸ್ ಆಗಲಿಲ್ಲ ಸಿನಿಮಾ ಒಳ್ಳೆ ಹೆಸರು ಮಾಡ್ತು ಬಟ್ ಜಾಸ್ತಿ ಇದರಲ್ಲಿ ರಿಲೀಸ್ ಆಗಿಲ್ಲ ಬಟ್ ಈಗ ಹಾಸ್ಟ್ ಹುಡುಗರು ಸಿನಿಮಾ ಹೈದರಾಬಾದಲ್ಲಿ ಅಂದರೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ರಿಲೀಸ್ ಆಗಿ ಒಂದೊಳ್ಳೆ ಸದ್ದು ಮಾಡ್ತು ಅಲ್ಲಿ ಹೋದಾಗ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಸರ್ ಹೈದ್ರಾಬಾದಲ್ಲಿ ಹೆಂಗಿತ್ತಂದರೆ ಹೈದ್ರಾಬಾದಲ್ಲಿ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು ಅಲ್ಲಿ ಸರ್ ಜಾಸ್ತಿ ಪ್ರಮೋಷನ್ಸೇ ಮಾಡಿಲ್ಲ ಸಿನಿಮಾ ಇಲ್ಲಿ ಹಿಟ್ಟಾಗಿತ್ತಷ್ಟೇ ಸಿನಿಮಾ ಇಲ್ಲಿ ಹಿಟ್ಟಾಗಿತ್ತು ಅಲ್ಲೂ ಅಲ್ಲಿ ಟ್ರೇಲರು ಮಾಮೂಲಿ ಒಂದು ಸಿನಿಮಾಗ್ ಏನೇನು ಮಾಡ್ತೀವಿ ಅದು ಟ್ರೇಲರು ಪ್ರೆಸ್ಮೀಟು ಸಾ ತೆಲುಗುಲ್ಲಿ ಟ್ರೇಲರ್ ರಿಲೀಸ್ ಮಾಡಿದ್ವಿ ಪ್ರೆಸ್ಮೀಟ್ ಮಾಡಿದ್ವಿ ಸಾಂಗ್ಸ್ ರಿಲೀಸ್ ಮಾಡಿದ್ವಿ ಒಂದು ಚಿಕ್ಕದಾಗ ಪ್ರಮೋಷನ್ಸ್ ಅಷ್ಟೇ ಅಲ್ಲಿ ಇಲ್ಲಿ ರೀಲ್ಸು ಅದು ಇದು ಚಿಕ್ಕದಾಗ ಪ್ರಮೋಷನ್ಸು ಇಲ್ಲಿ ಸದ್ದು ಮಾಡಿದ್ದು ನೋಡಿ ಅಲ್ಲೇ ಫಸ್ಟ್ ಡೇನೆ ಹೌಸ್ಫುಲ್ ಸರ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ಥೇಟ್ರಲ್ಲಿ ಎಂಟುನೂರು ಒಂಬೈನೂರು ಸೀಟ್ರ ಸ್ಕ್ರೀನ್ಸ್ ಹೌಸ್ಫುಲ್ಲು ಟೂ ವೀಕ್ಸ್ ಹೌಸ್ಫುಲ್ಲು ಅಂದರೆ ಸಿನಿಮಾನ ಅಷ್ಟು ಲವ್ ಮಾಡ್ತಾರೆ ಆಂಧ್ರ ಪ್ರದೇಶಲ್ಲಿ ಸಖತ್ ರೆಸ್ಪಾನ್ಸ್ ಬಂತು ಅಂದರೆ ಅಲ್ಲಿ ನನ್ನ ಒಂದು ವಾಯ್ಸ್ನ ಡಬ್ ಮಾಡಿದ್ದು ಅವ್ರೆಷ್ಟೇನೇ ಅದು ಸಾರಿ ಮಾಡ್ತಾ ತೇರಿಂತೆ ಅಂತ ಕೇರಿಂತೆ ಅಂತ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ನಸ್ ನಟಿಸಿದಂಥವ್ರು ಶ್ರೀಕಾಕುಲಮ್ ಅಂತ ಒಂದು ಅಲ್ಲಿ ಪ್ಲೇಸ್ ಇದೆ ಆ ಪ್ಲೇಸ್ ಸ್ಲ್ಯಾಂಗ್ನ ಬಳಸಿ ಮಾಡಿದಂಥದ್ದು ಮಾಡಿರೋವಂಥದ್ದು ಆ ಸ್ಲ್ಯಾಂಗ್ನ ಯೂಸ್ ಮಾಡಿದರು ಸೊ ಹಂಗಾಗಿ ಹೊರಗೆ ಬಂದವರೆಲ್ಲ ಏ ನೋವದ ಶ್ರೀಕಾಕು ರಾಮ್ ಸ್ಲಾಂಗ್ಳು ಮಾತಾಡಿ ಮಾತಾಡಿದ್ದಿ ಅಂತ ಅಂತ ಇದ್ರು ಒಂದಷ್ಟು ಜನ ರೆಕಗ್ನೈಸ್ ಮಾಡಿ ಮಾತಾಡ್ತಾ ಇದ್ರು ಸಖತ್ ಖುಷಿ ಆಯ್ತು ಅಂದ್ರೆ ಒಂದು ಇಲ್ಲೂ ಸಹ ಹಿಟ್ಟಾಯ್ತು ಅಲ್ಲೂ ಸಹ ಹಿಟ್ ಆಯ್ತಲ್ಲ ಅಂತ ಸಖತ್ ಖುಷಿ ಆಯ್ತು ಸರ್ ತೆಲುಗುನಲ್ಲಿ ಈಗ ಪಾಪ್ಯುಲರ್ ಅಷ್ಟೇನಿಲ್ಲ ಸರ್ ಅಂದರೆ ಪಾಪ್ಯುಲರ್ ಅನ್ನಿತ್ತ ಮಾಡಿದ್ದೆ ಅಂದರೆ ಹೌದು ಕರೆಕ್ಟು ಅಂತ ಆದರೂ ಹೇಳ್ತಾರೆ ಹಿಂಗೆ ತೆಲುಗು ಅಲ್ಲಿ ಬಾಯ್ಸ್ ಹಾಸ್ಟೆಲ್ ಸಿನಿಮಾದಲ್ಲಿ ಮಾಡಿದ್ನಲ್ಲ ಅಂತಂದ್ರೆ ಆ ಕರೆಕ್ಟ್ ಕರೆಕ್ಟ್ ಚೂ ಆ್ಯಂಡ್ ಚೂಸನ್ ಅನ್ನ ಅನ್ನ ರೇಂಜಿಗಾದರೂ ಇದೆ ಸರ್ ತುಂಬ ಚೆನ್ನಾಗೈತು ಸರ್ ತೆಲುಗುನಲ್ಲಿ ಅಲ್ಲೂ ಸಹ ಅಲ್ಲಿ ಚಾಯ್ ಬಿಸ್ಕೆಟ್ ಫಿಲಮ್ಸು ತೊಗೊಂಡಿದ್ದು ಅವರು ಅಲ್ಲ ಅದು ಪ್ರೆಸೆಂಟ್ ಮಾಡಿದ್ದು ಅನ್ನಪೂರ್ಣ ಸ್ಟುಡಿಯೋಸ್ ಥ್ರೂ ಸೊ ನಾಗಾರ್ಜುನ್ ಸರ್ ಫಿಲಮ್ ನೋಡಿದ್ದಾರೆ ಫಿಲಮ್ ನೋಡಿ ಆಮೇಲೆ ಚೆನ್ನಾಗಿದೆ ನಮ್ಮ ಬ್ಯಾನರ್ ತ್ರೂ ಬರ್ಬೋದು ಈ ಸಿನಿಮಾ ಖಂಡಿತ ಒಂದು ಅಂದರೆ ಈಗಿನ ಟ್ರೆಂಡಿಗೂ ಇದೆ ಮತ್ತು ತುಂಬ ಒಳ್ಳೆ ಕ್ರಿಯೇಟಿವ್ ಆಗಿ ಹೊಸ ಪ್ರಯತ್ನ ಪ್ರಯತ್ನವಾಗಿದೆ ಅಂದರೆ ಮೇಕಿಂಗ್ ಸ್ಟೈಲ್ ಇರ್ಬೋದು ಎಲ್ಲ ಒಂದು ಒಳ್ಳೆ ಟ್ರೈ ಇದು ಖಂಡಿತ ನಮ್ಮ ಬ್ಯಾನರ್ ಥ್ರೂ ಬರ್ಬೋದು ಅಂತ ಅವರು ಡಿಸೈಡ್ ಮಾಡಿ ಅಲ್ಲಿ ರಿಲೀಸ್ ಆಯಿತು ಸೊ ಸುಮಾರು ಜನ ನಮ್ಮ ಅವರು ಅಲ್ಲಿ ಆಂಧ್ರ ಪ್ರದೇಶಲ್ಲಿ ರಿಲೀಸ್ ಮಾಡಿದಂಥ ಎಷ್ಟೋ ಜನ ಅವರೇ ಹೇಳಿದರು ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರೆ ಇಲ್ಲೂ ಸಹ ಹೇಗೆ ನಾಲ್ಕೈದು ಪಾತ್ರ ಇಷ್ಟ ಆಯಿತು ಆ ಪಾತ್ರಗಳಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಯ್ತು ಸರ್ ತುಂಬ ಖುಷಿಯಾಯಿತು ಇಲ್ಲೂ ಸಹ ಹಿಟ್ಟಾಗಿ ಅಲ್ಲೂ ಸಹ ಹಿಟ್ಟಾಗಿದ್ದು ಸಕತ್ ಖುಷಿ ಆಯ್ತು ಸರ್ ಈ ಮಧ್ಯೆ ತುಂಬ ಇಲ್ಲಿ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ತುಂಬ ಮಾಡಿದ್ರೆ ಹಾ ಸರ್ ಇವರು ಜೆ ಆರ್ ಸೇರ್ಕೊಂಡಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಟ್ರೋಲ್ ಮಾಡ್ತಾ ಇದ್ದೆ ಮಾಡ್ತಾ ಇದೆ ನನಗೆ ಒಂಥರ ಎಷ್ಟು ಸರಿ ಇನ್ನೊಬ್ಬರನ್ನ ಬೇಜಾರು ಮಾಡೋದು ನಾನೊಂದು ಫೇಮಸ್ ಆಗಬೇಕು ಅಂದ್ಬಿಟ್ಟು ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಎಷ್ಟು ಸರಿ ಅಂತ ಅನಿಸ್ತು ಅಂದ್ರೆ ಅವ್ರು ಮಾಡಿರೋದ್ರಲ್ಲಿ ತಪ್ಪಿರ್ಬೋದು ನಾನು ಎಲ್ಲ ವಿಷಯದಲ್ಲೂ ಸರಿ ಇದೀನ ನಾನು ಎಲ್ಲ ವಿಷಯದಲ್ಲೂ ಕರೆಕ್ಟ್ ಇದ್ದೀನ ಅಂತ ಅಂತನ್ಸ್ ಅನ್ಸಕ್ ಸ್ಟಾರ್ಟ್ ಆಯಿತು ಆವಾಗ ಇಲ್ಲ ಯಾಕೋ ಸರಿ ಅನಿಸ್ತಾ ಇಲ್ಲ ಒಬ್ಬ ಕಲಾವಿದನಾಗಬೇಕು ಅಂದರೆ ಎಲ್ಲರ ಮನಸ್ಸನ್ನ ಗೆಲ್ಲಬೇಕು ಒಂದು ಹತ್ತು ಅಷ್ಟು ಜನಕ್ಕೆ ನೋವು ಮಾಡಿಕೊಂಡು ಒಂದಷ್ಟು ಜನಕ್ಕೆ ಇಷ್ಟ ಆಗೋ ಥರ ಅಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತು ಸರ್ ಹಾಗಾಗಿ ಟ್ರೋಲ್ ನಿಲ್ಲಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದೆ ನಿಲ್ಸೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ಅನ್ಸಿದಾಗ ನನಗೆ ಜಯರಾಮ್ ಸರ್ ಅವರು ಪರಿಚಯ ಇದ್ದರು ಪರಿಚಯ ಇದ್ದಾಗ ನಿಮ್ಮ ಕೈಲಿ ಯಾವುದಾದ್ರು ಮಾಡಿಸ್ತೀನಿ ರೀ ಆ್ಯಕ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು ಒಂದು ಆ ಟೈಮಲ್ಲಿ ಅವ್ರದ್ದು ಒಂದಷ್ಟು ವೀಡಿಯೋಸ್ ಮಾಡಬೇಕು ಅಂತ ಪ್ಲಾನಿಂಗ್ ನಡೀತಾ ಇತ್ತು ಸರ್ ಕೇಳಿದೆ ಏನಾದರೂ ಅವಕಾಶ ಇದ್ದರೆ ತಿಳಿಸಿ ಸರ್ ಅಂತ ಸೊ ಹಾಗಾಗಿ ಮೈನಸ್ ಏಯ್ಟೀನ್ ಪ್ಲಸ್ ಶಾರ್ಟ್ ಫಿಲಮಲ್ಲಿ ಫಸ್ಟು ವರ್ಕ್ ಅವ್ರ ಜೊತೆ ಎಲ್ಲರೂ ಎನ್ ಎಂಟಿ ಮಾಸ್ಕ್ ಹಾಕೊಳ್ಳಿ ಅದು ಎರಡು ಎಪಿಸೋಡಾಗಿ ಬಂತು ಅದರಲ್ಲಿ ವರ್ಕ್ ಮಾಡೋವಂಥ ಅವಕಾಶ ಸಿಕ್ತು ನೆಕ್ಸ್ಟು ಆ ಟೀಮ್ ಜೊತೆ ಅಮಿತ್ ಅನ್ನೋರು ಅಲ್ಲಿ ಕೆಲಸ ಮಾಡಿದರು ಅವ್ರ ಪರಿಚಯ ಆಯಿತು ಅವರು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ರು ಅದರಲ್ಲಿ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಕೊಟ್ಟರು ಅದು ತುಂಬ ಆಯಿತು ಅದರಲ್ಲಿ ಯೂಜ್ಲಿ ಎಲ್ಲರೂ ನನ್ನ ಗುರ್ಸೋದೆ ಅದರಲ್ಲಿ ನಮ್ಮ ತಂದೆ ತೀರೋಗಿರ್ತಾರೆ ತಂದೆ ತೀರೋಗಿ ಅಲ್ಲಿ ತಮಟೆ ಬಿಡಿತಾ ಇರ್ತಾರೆ ಆಕ್ಚುಲಿ ತಂದೆ ತೀರೋದಾಗ ಮಾ ಯಾರು ತೀರೋ ಬಡಿತಾ ಇರ್ತಾರಲ್ಲ ಅಂದ್ರೆ ನಾನು ಅಷ್ಟಿಂತ ನನ್ನ ಮಗ ಅಂದ್ರೆ ಆ ತಮಟೆ ಬಿಡಿಬೇಕಾದ್ರೆ ಮಾಮೂಲಿ ವೈಟ್ ಲುಂಗಿ ಮತ್ತೆ ಶಾಲಾ ಹಾಕೊಂಡು ಹಿಂಗೆ ಹಿಂಗೆ ಅದು ಎಂಜಾಯ್ ಮಾಡ್ತಾ ಇರ್ತೀನಿ ಅಂತ ಅಂತ ಸಿಲ್ಲಿ ಫೆಲೋ ಅದು ತುಂಬಾ ಜನ ಆಯ್ತು ಆಯ್ತದು ಬ್ರಾ ಅಂತಾರೆ ಹಿಂಗೆ ಎಲ್ಲ ಸಿಕ್ಕರೆ ಅಂದ್ರೆ ಆಮೇಲೆ ಆಸ್ತಿ ಸಿಗುತ್ತೆ ಅನ್ಬಿಟ್ಟು ಆ ಶಾರ್ಟ್ ಫಿಲಮ್ ಒಂದಷ್ಟು ಪಾಯಿಂಟ್ಸ್ ಅಂದ್ರೆ ಆಸ್ತಿ ಸಿಗುತ್ತೆ ಕಾಯ್ತಾ ಇರ್ತೀನಿ ಅವ್ರೇನೋ ವಿಲ್ ಬರ್ತಿರ್ತಾರೆ ಹಿಂಗೆ ತಿನ್ನೋ ಅಂತ ತೋರಿಸಿರ್ತನೆ ಪಾಟ್ ಬಿರಿಯಾನಿ ಮಾಡಿಸ್ತಾ ತಿಥಿಗೆ ಏನೆಲ್ಲ ಮಾಡಿಸ್ತೀವೋ ಅದ್ ಕೂಳ್ ಕೂಡ ಮಾಡಕೊಂಡ್ರೋ ಸೊ ಅದೆಲ್ಲ ತುಂಬಾ ವೈರಲ್ ಆಯ್ತು ಸರ್ ಅಂದ್ರೆ ಅಷ್ಟು ಫನ್ ಆಗಿತ್ತು ಅಂದ್ಬಿಟ್ಟು ಈಗ ಮಡಕೆಯಲ್ಲಿ ಅದು ಏನಂತಾರೆ ಅದೇನೋ ಬೇಯಿಸ್ತಾ ಇರ್ತಾರಲ್ಲ ಸರ್ ಏನೋ ಇದು ಪಾಟ್ ಬಿರಿಯಾನಿ ಅಂತ ಕೇಳೋದು ಮೊಸರು ಬಜ್ಜಿ ಇಲ್ವಾ ಗೌರವ್ ಶೆಟ್ಟಿ ಈ ಪಾಯಿಂಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಅದರಿಂದ ಸ್ವಲ್ಪ ಜಾಸ್ತಿ ರೀಚ್ ಆದ ಸರ್ ರೀಚ್ ಆದ್ಮೇಲೆ ನನಗೆ ಒಂದು ಹೀರೋ ಆಗಿ ಅವಕಾಶಗಳು ಬಂತು ಕ್ರಿಸ್ಟಲ್ ಮ್ಯೂಸಿಕ್ ಚಾನಲಿಂದ ಒಂದು ಅವಕಾಶ ಬಂತು ಅದರಲ್ಲಿ ಅಪ್ಪ ಕಿಲಾಡಿ ಮಗಜ್ ಜಗತ್ ಕಿಲಾಡಿ ಅನ್ನೋ ಶಾರ್ಟ್ ಲೀಡ್ ಲೀಡಾಗಿ ಮಾಡಿದೆ ಮುದ್ದು ಕುಮಾರ್ ಅನ್ನೋ ಶಾರ್ಟ್ ಲೀಡ್ ಲೀಡಾಗಿ ಮಾಡಿದೆ ನವರಂಗಿ ಆಟ ಅನ್ನೋ ಶಾರ್ಟ್ ಫಿಲಮಲ್ಲಿ ಲೀಡ್ ಮಾಡಿದೆ ಆಲ್ಮೋಸ್ಟ್ ಸ್ವಲ್ಪ ವೈರಲ್ ಆಯಿತು ಮತ್ತು ನಮ್ಮ ಅದಲ್ಲೇ ಅಮೃತಾಂಜನ್ ಸಿನಿಮಾದಲ್ಲೇ ಮಾಡಿದಂಥ ಕಾರ್ತಿಕ್ವಾರಿ ರೆಡ್ಡಿ ಅವರು ಶಾರ್ಟ್ ಫಿಲಮ್ಸ್ನ ತಾವೇ ಡೈರೆಕ್ಟ್ ಮಾಡಿ ತಮ್ಮ ಚಾನಲಲ್ಲಿ ಮಾಡ್ಕೋತಾಯಿದ್ರು ಓಮ್ ಕ್ರಿಯೇಷನ್ಸ್ ಅನ್ನೋ ಚಾನಲಲ್ಲಿ ಅದರಲ್ಲಿ ಜಂಡು ಮಾಮ್ ಮತ್ತು ಟಾಂಗ್ ಅನ್ನೋ ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಅದೆಲ್ಲ ಫೈವ್ ಮಿಲಿಯನ್ ಫೋರ್ ಮಿಲಿಯನ್ ಈ ಥರ ತುಂಬ ವೈರಲ್ ಆಯಿತು ಆವಾಗ ಅಂದರೆ ಈ ಬಿಫೋರ್ ಹಾಸ್ಟೆಡ್ ರಿಲೀಸ್ ಬಿಫೋರೆ ಅದರಿಂದ ನನಗೆ ಕೆಲವಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ಸರ್ ಈಗ ರಾಜರತ್ನಾಕರ ಅನ್ನೋ ಸಿನಿಮಾದಲ್ಲಿ ಹರೀಶ್ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಅದರಲ್ಲೂ ಒನ್ ಆಫ್ ದ ಇದೆ ಹೀರೋ ಅಲ್ಲ ಬಟ್ ಒಂದು ಮಿಡ್ಲ್ ಕ್ಲಾಸ್ ಹುಡುಗನ ಹುಡುಗನ ಪಾತ್ರ ಒಂದು ಮಿಡ್ಲ್ ಕ್ಲಾಸ್ ಹುಡುಗರು ಜೀವನದಲ್ಲಿ ಏನೇನು ನಡೆಯುತ್ತೆ ಹೇಗೆ ಸುಳ್ಳು ಇಟ್ಕೊಂಡು ಮದುವೆ ಆಗ್ತಾರೆ ಅದರಿಂದ ಏನೇನು ನಡವಟ್ಟುಗಳಾಗುತ್ತೆ ಆ ಥರ ಮತ್ತು ಏನೇನು ಆಸೆಗಳಿರುತ್ತೆ ಆ ಥರದ್ದು ಒಂದು ಸಿನಿಮಾ ಒಂದು ಅಹಂಕಾರ ಪಟ್ಟರೆ ಏನೇನಾಗುತ್ತೆ ಅಹಂ ಅಂದರೆ ಜೀವನ ಅನ್ನೋದು ಅಹಂಕಾರ ಪಡೋರಿಗೆ ಹೇಗೆ ಪಾಠ ಕಲಿಸುತ್ತೆ ಈ ಥರದೊಂದಷ್ಟು ಪಾಯಿಂಟ್ ಇಟ್ಕೊಂಡು ಮಾಡಿದ್ದಾರೆ ತುಂಬ ಅದು ಸಿನ್ಮಾ ಇದೆ ಸರ್ ಸಿನಿಮಾ ಇನ್ನೂ ಚೆನ್ನಾಗಾಗುತ್ತೆ ಅಂತ ಓಪ್ಸಿದೆ ಆಮೇಲೆ ರಾಣಿ ಅನ್ನೋ ಸಿನಿಮಾದಲ್ಲಿ ಕಿರಣ್ ರಾಜ್ ಅವರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅದರಲ್ಲೊಂದು ಚೆನ್ನಾಗಿರೋ ಪಾತ್ರ ಮತ್ತು ಅಮೃತಾಂಜನ್ ಸಿನಿಮಾ ಆಗ್ತಾ ಇದೆ ಅದರಲ್ಲಿ ಒಂದು ಪೊಟ್ಯಾಟೊ ಪೊಚ್ಚಿ ಪಾತ್ರ ಮಾಡ್ತಾ ಇದ್ದೀನಿ ಮತ್ತು ಅವ್ರ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ಮತ್ತು ಫ್ರೆಂಡಾಗಿ ಸುಮಾರು ಸಿನಿಮಾಗಳು ಮಾಡ್ತಾಯಿದ್ದೀನಿ ಗಾಡ್ ಅಂತ ಸಂಭವಾಮಿ ಯುಗೆ ಯುಗೆ ಅಂತ ಒಂದು ಸಿನಿಮಾ ಮತ್ತು ಇನ್ನೊಂದಷ್ಟು ಸಿನಿಮಾಗಳು ಮಾತುಕತೆ ನಡೀತಾ ಇದೆ ಶಾರ್ಟ್ ಫಿಲ್ಮ್ಸು ನಡೀತಾ ಇದೆ ಒಂದಷ್ಟು ಅವಕಾಶಗಳು ತಾನಾಗೆ ಈಗ ಇದೆ ಸರ್ ಅವತ್ತು ಏನು ಅಂದ್ಕೊಂಡಿದ್ದೆ ತಾನಾಗೆ ಏನಾದರೂ ನಿಂತು ನನ್ನ ಪ್ರತಿಭೆನ ತೋರಿಸ್ ತನ್ನ ಪ್ರತಿಭೆಯನ್ನು ತೋರಿಸಿದ್ರೆ ಅವಕಾಶಗಳು ತಾನಾಗೇ ಹುಡ್ಕೊಂಬರುತ್ತೆ ಅನ್ನೋದಕ್ಕೆ ನಾನು ಒಂದು ಸಾಕ್ಷಿ ಸುಮ್ಮನೆ ಇರೋದ್ಕಿಂತ ಏನಾದರೂ ಒಂದು ಮಾಡಿದ್ರೆ ಖಂಡಿತ ನಿಮಗೆ ಅವಕಾಶಗಳಾಗಲಿ ಒಂದು ಬದುಕು ಕಟ್ಕೊಬೋದು ಅಂತ ಪ್ರೂವ್ ಆಯಿತು ಅಂದರೆ ಕಲೆ ಇದ್ದು ಅಂದರೆ ಸುಮಾರು ಜನ ಹೇಳ್ತಿರು ನಮಗೆ ಯಾರಿಗೂ ಅವಕಾಶ ಕೊಡಲ್ಲ ನನ್ನಲ್ಲಿ ಕಲೆ ಇದೆ ಗುರ್ಸದೇ ಇಲ್ಲ ಗುರ್ಸಲ್ಲ ಗುರ್ತಿಸ್ಕೋಬೇಕು ನಾವೇ ಗುರ್ಸ್ಕೋಬೇಕು ಅನ್ನೋದು ನನ್ನ ಪಾಯಿಂಟ್ ಸರ್ ಹಾಗಾಗಿ ಗುರ್ಸ್ಕೊಂಡೆ ಈಗ ಮುಂಚೆ ಆದರೆ ಇಲ್ಲೇ ಸರ್ ಆರ್ ಆರ್ ನಗರದಲ್ಲೇ ಒಂದು ರಿಧಮ್ ಅಂತ ಡ್ಯಾನ್ಸ್ ಕ್ಲಾಸ್ ಇದೆ ಸರ್ ಅವ್ರ ಡ್ಯಾನ್ಸ್ ಕ್ಲಾಸ್ ಇತ್ತು ನನ್ನ ಫ್ರೆಂಡ್ ತ್ರೂ ಪರಿಚಯ ಆದರು ಈಗ ಒಬ್ಬರು ಡಿ ಒ ಪಿ ಅಂತ ದೀಪು ಅವ್ರ ಥ್ರೂ ಒಬ್ರು ಪರಿಚಯ ಆದರು ಏನು ಮಾಡ್ತಾರೆ ಅದೊಂದು ಏನೋ ಅಂದರು ಅಣ್ಣ ಈ ಥರ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇದೀನ ಹೌದಾ ನಂದೇ ಡ್ಯಾನ್ಸ್ ಕ್ಲಾಸ್ ಇದೆ ಬೇಕಾದ್ರೆ ಬಂದು ಫ್ರೀಯಾಗಿ ಮಾಡ್ಕೊ ಅಂತಂದರು ಇಮಿಡಿಯೇಟಾಗಿ ಯಾರೂ ಅಂತಾರೆ ಪರಿಚಯ ಇಲ್ಲ ಈಗಿನ ಕಾಲದಲ್ಲಿ ಹಣ ಈ ಥರ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಇದೆಯಲ್ಲ ಒಂದು ನಾನು ಮಾಡ್ಕೊಬೋದಾದರೆ ಹೌದಾ ಹೇಳ್ತೀನಿರು ಅಂತ ಹೇಳೋರು ಜಾಸ್ತಿ ಹಂಗೆ ಹೇಳ್ತೀನಿ ಅಂದ್ಬಿಟ್ಟು ಅದು ಹೇಳೋದೇ ಇಲ್ಲ ಬಿಡಿ ಆಗಿ ಅವರು ಚೇತನ್ ಅಂತ ಅವ್ರ ಹೆಸರು ಏಯ್ ಬಂದು ಮಾಡ್ಕೊಳ್ಳೋ ಡ್ಯಾನ್ಸ್ ಕ್ಲಾಸ್ ಅಂದರು ನನಗೆ ಸಿಕ್ಕಿದ್ದೆ ಚಾನ್ಸು ಸರ್ ಅಯ್ಯೋ ಸರಿ ಅಂದ್ಬಿಟ್ಟು ನಾನು ಹಣ ನಾಳೆನೇ ಬರ್ತೀನಿ ಹಾಂ ಬಾ ಇತ್ತು ಅಂದರು ನಾಳೆ ಹೋದ್ರೆ ಏಯ್ ಬಟ್ ಕೊರಿಯೋಗ್ರಾಫರ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಡ್ಯಾನ್ಸ್ ಮಾಸ್ಟ್ರಿಗೆ ಇವ್ರು ಚೇತನ್ ಅಂತ ಆ್ಯಕ್ಟರ್ ಆಗಬೇಕು ಅಂತಿದ್ದಾರೆ ಬರ್ತಾರೆ ಇನ್ಮೇಲೆ ಮೇಲೆ ಇವರು ಅಂತ ನಮ್ಮ ಹುಡುಗನೇ ಅವಾಗ ಎರಡನೇ ಒಂದೇ ದಿನ ಪರಿಚಯ ಆಗೋದು ನಮ್ಮ ಹುಡುಗ ಇವರು ಆಯ್ತಾ ಚೆನ್ನಾಗಿ ಹೇಳ್ಕೊಂಡು ಬಿಟ್ಟು ಹೋದರು ಒಂದು ವಾರ ಡ್ಯಾನ್ಸ್ ಮಾಡಿದೆ ಸರ್ ಮಾಡಿದೆ ಎಲ್ಲರೂ ಶೂ ಹಾಕ್ಕೊಂಡ್ಬಿಡ್ತಾಯಿದ್ದಾರೆ ಆ್ಯಕ್ಚುಲಿ ಎಲ್ಲರೂ ಶೂ ಹಾಕೊಂಡ್ಬರ್ತಾಯಿದ್ರು ಅವ್ರಂದರು ಶೂ ಇದ್ರೆ ಚೆನ್ನಾಗಿರುತ್ತೆ ಶೂ ಹಾಕೊಂಬನ್ನಿ ಅಂದರು ಹೌದಾ ಶೂನಾ ಸರ್ ಸರಿ ಅಂತ ಬಂದೆ ನೋಡಿದ್ರೆ ಒಂದು ನಾಲ್ಕೈದು ದಿನ ಟ್ರೈ ಮಾಡಿದೆ ಶೂ ತೊಗೊಳಕ್ಕೆ ಆ್ಯಕ್ಚುಲಿ ಶೂ ತೊಗೊಳಕ್ಕೆ ಕಾಸೇ ಅರೇಂಜ್ ಆಗಲಿಲ್ಲ ಒಂದು ಐನೂರು ರೂಪಾಯಿ ಇದಾದರೂ ಶೂ ತೊಗೊಳಂದ್ರೆ ಶೂನೇ ಶೂ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದು ಸ್ವಲ್ಪ ಕಷ್ಟ ಆಗೋಯಿತು ಚೇಂಟ್ ಮಾಡಿ ಬೇಜಾರಾಗ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ಗೆ ಹೋಗಲಿಲ್ಲ ಈಗ ನೋಡಿ ಅಷ್ಟೆಲ್ಲ ಒಂದು ಸ್ವಲ್ಪ ಕಷ್ಟ ಇದ್ದವನಿಗೆ ಈಗ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಅವಕಾಶಗಳು ಸಿಗ್ತಾಯಿದೆ ಚಿಕ್ಕದಾಗ ಒಂದು ಬದುಕಾಗಿದೆ ಸರ್ ಅದು ಖುಷಿ ಅಂದರೆ ಏನೋ ಸಾಧನೆ ಏನೋ ಏನೂ ಸಾಧನೆ ಮಾಡಿಲ್ಲ ಇದೊಂದು ಮೊದಲ ಹೆಜ್ಜೆ ಅಟ್ಲೀಸ್ಟು ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಬಿಟ್ಬಿಟ್ಟು ಇನ್ನೊಂದೇನೋ ಈಗ ಲೈಫನ್ನ ಕಂಡ್ಕೋತಾ ಇದ್ದೀನಿ ನನಗೆ ಅವಕಾಶ ಕೊಟ್ಟ ಅದಕ್ಕೆಲ್ಲ ಸಾಕ್ಷಿ ಅಂದರೆ ನನ್ನ ಯೂಟ್ಯೂಬ್ ವೀಕ್ಷಕರು ಫೇಸ್ಬುಕ್ ವೀಕ್ಷಕರು ಮತ್ತು ನನ್ನ ನಿರ್ದೇಶಕರು ಎಷ್ಟೋ ಜನ ಅಸೋಸಿಯೇಟ್ ಡೈರೆಕ್ಟರ್ಸು ರೆಫರ್ ಮಾಡಿದ್ದಾರೆ ಮತ್ತು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ನನ್ನ ಟಫ್ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಅಕ್ಕ ಸರ್ ಹೇಳ್ತೀನಿ ನಮ್ಮ ಅಕ್ಕ ಡಾಕ್ಟರು ಮೈ ಇದು ಅದು ಮಡಿಕೇರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಅಕ್ಕ ಗೈನಕಾಲಜಿಸ್ಟು ಗೌರ್ಮೆಂಟ್ ಡಾಕ್ಟ್ರು ನಮ್ಮ ಭಾವ ಅಲ್ಲೇ ಪ್ಲಾಸ್ಟಿಕ್ ಸರ್ಜನ್ ನಮ್ಮ ಅಕ್ಕಂಗೆ ಆಗ ನಾನು ಈ ಇಂಡಸ್ಟ್ರಿಗೆ ಬಂದೆ ನಮ್ಮ ಅಕ್ಕಂಗೆ ಸ ಅವಾಗಲೇ ಜಾಬ್ ಆಯಿತು ಯಾವಾಗಾದರೂ ಕಷ್ಟ ಅಂದರೆ ನನಗೆ ಹಿಂಗೆ ಕಷ್ಟ ಆಗೋ ಒಂದು ಒಂದು ಎರಡು ಮೂರು ಸಾವಿರ ಬೇಕು ಅಂತಂತ ಇದ್ದೆ ಐದು ಸಾವಿರ ಹಾಕೋರು ನಾನು ಕೇಳಿದ್ಕಿಂತ ಮೂರು ಸಾವಿರ ಜಾಸ್ತಿನೇ ಹಾಕೋರು ಹಂಗೆ ಅಂತ ಅಕ್ಕ ಅದು ಪುಣ್ಯ ನಿಜವಲ್ಲ ಸರ ನಮ್ಮ ಅಕ್ಕ ಇರ್ಲಿಲ್ಲ ಅಂದಿದ್ರೆ ನಾನು ಕೆಲಸ ಮಾಡ್ಕೊಂಡು ಈ ಫೀಲ್ಡಲ್ಲೂ ಟ್ರೈ ಮಾಡ್ಕೊಂಡು ಎಲ್ಲರೂ ಬ್ಯಾಲೆನ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಇನ್ನೂ ಲೇಟ್ ಆಗ್ಬಿಡೋದೇನೋ ಲೈಫ್ ಸ್ವಲ್ಪ ಜರ್ನಿ ನಮ್ಮ ಅಕ್ಕ ಇದ್ದಿದ್ರಿಂದ ನನಗೆ ಐದು ಸಾವಿರ ಬೇಕಾಗಿತ್ತು ಅಂದ್ರೆ ನಮ್ಮ ಅಕ್ಕ ಎರಡು ಸಾವಿರನೇ ಕೇಳ್ತಾ ಇದ್ದಿದ್ದು ಅಂದ್ರೆ ಎರಡ್ ಸಾವಿರ ಸ್ವಲ್ಪ ಕಮ್ಮಿ ಅಕ್ಕ ಅದು ಏನೋ ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಕೇಳೋಕ್ಕೂ ಆಗಲ್ಲ ಏನೋ ಒಂದು ಅಕ್ಕ ಹಿಂಗೆ ಏನೋ ಬೇಕಿತ್ತಾಕ ಎರಡು ಸಾವಿರ ಲೇಸಿ ಸುಮ್ಮನೆ ಏನೋ ಇವ್ನಿಗೆ ಖರ್ಚಿಗ್ ಬೇಕೇನೋ ಅನ್ನೋ ತರ ನಾನ್ ಸುಮ್ಮನೆ ಕೇಳೋದು ನೋಡ್ರಲ್ಲಿ ಊಟಕ್ಕೂ ಕಾಸಿರ್ತಿರ್ಲಿಲ್ಲ ಹಂಗೆ ಸುಮ್ನೆ ಲೇಸಿ ಕೇಳೋದು ಅಕ್ಕ ಒಂದ್ ಎರಡ್ ಸಾವಿರದಿಂದ ಕಳ್ಸಕ್ಕ ಏನಕೋ ಬೇಕಿತ್ತಿರಲ್ಲ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ವಿ ಸ್ವಲ್ಪ ಶಾರ್ಟೇಜ್ ಆಗ್ಬಿಟ್ಟಿತ್ತು ಅಂದ್ರೆ ಹತ್ತು ಸಾವಿರ ಇದೆ ಎರಡು ಸಾವಿರ ಶಾರ್ಟೇಜ್ ಆಗಿದೆ ಅನ್ನೋ ತರ ಕೇಳೋದು ನಮ್ಮಕ್ಕ ಅವಾಗ ಐದು ಸಾವಿರ ಕಳ್ಸೋರು ಅಂದ್ರೆ ಹಿಂಗೆ ನಮ್ಮಅಕ್ಕ ಇರಲಿಲ್ಲ ಅಂದರೆ ತುಂಬಾ ಕಷ್ಟ ಆಗೋದು ಆ ಟೈಮಲ್ಲಿ ತುಂಬಾ ಅಂದ್ರೆ ನಮ್ಮ ಅಕ್ಕ ಸಪೋರ್ಟ್ ಮಾಡಿದ್ರು ಅದು ಈಗ ಈಗ ಇಲ್ಲಿವರೆಗೂ ಬರಲಿಕ್ಕೆ ಅದು ತುಂಬಾ ಕಾರಣ ಆಯ್ತು ಹೆಂಗಾದ ಹೇಳು ಗೊತ್ತಿಲ್ಲ ಡೈವರ್ಸ್ ಕೊಟ್ಟ ಮೇಲೆ ಅದಾ ಸೊ ಈಗ ನಿಮ್ಮ ಅಪ್ಪ ಅಮ್ಮ ಅಯ್ಯೋ ಅಂದ್ರೆ ಸರ್ ಅವ್ರಿಗೆ ಇನ್ನೂ ನಮ್ಮಮ್ಮ ತಂದೆ ತಾಯಿ ಈಗಲೂ ಖುಷಿ ಇಲ್ಲ ಅಂದರೆ ಹೀಗಂದರೆ ಆಲ್ಮೋಸ್ಟ್ ಈ ಮಿಡ್ಲ್ ಕ್ಲಾಸ್ ಅಂದರೆ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಅವರ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಕೆಲಸ ತಗೊಂಡು ಒಂದು ಐದು ವರ್ಷ ಆದಮೇಲೆ ಮದುವೆ ಮದುವೆ ಆದಮೇಲೆ ಮಕ್ಕಳು ಇಮಿಡಿಯೇಟ್ ಇಮಿಡಿಯೇಟಾಗಿ ಒಂದು ಜಾಗ ಜಾಗ ತೊಗೊಂಡು ಲೋನಲ್ಲೋ ಏನಲ್ಲೋ ಒಂದು ಒಂದು ಜಾಗ ಒಂದು ಜಾ ಆಲ್ಮೋಸ್ಟ್ ಒಂದು ಐದಾರು ವರ್ಷ ಮದುವೆ ಆದಮೇಲೆ ಏನಂದರೆ ಹೇಳು ಏ ಇಲ್ಲೇ ನಮ್ಮ ಮಗ ಅಲ್ಲಿ ವಾಕಿಂಗ್ ಎಲ್ಲ ಬಂದಿರ್ತಾರಲ್ಲ ಜನಗಳು ಎಲ್ಲ ಸೇಮ್ ಆಲ್ರೆಡಿ ಅವ್ರ ಮಕ್ಳುಗಳೆಲ್ಲ ಆಗಿರ್ತಾರೆ ಅವರು ಸಹ ಒಂದು ಜಾಗ ತಗೊಂಡು ಮನೆ ಕಟ್ಟಿರ್ತಾರೆ ಇವರು ಹೋಗಿರ್ತಾರೆ ನನ್ನ ಮಗ ಇಲ್ಲೇ ಒಂದು ಜಾಗ ತಗೊಂಡ ಕಣೆ ಒಂದು ಮೂವತ್ತು ನಲ್ವತ್ತು ಅಷ್ಟೇ ಒಂದು ನಲ್ವತ್ತಾರು ಹೊತ್ತು ಜಾಗ ತೊಗೊಂಡ ಇಲ್ಲೇ ಬೆಟ್ಟದ ಪಕ್ಕ ಒಂದು ನಲವತ್ತು ಲಕ್ಷ ಆಯಿತು ಒಂದು ಮೂವತ್ತು ಲಕ್ಷ ಕಟ್ಟಿದ್ವಿ ಹಿಂಗೆ ಹೇಳ್ಕೊಳಕ್ಕೆ ಅವ್ರಿಗೆ ಒಂದು ಚೆನ್ನಾಗಿರುತ್ತಲ್ಲಿ ಒಪ್ಪಂಗೆ ಆ ಥರ ಹೇಳ್ಕೊಳಕ್ಕಿಲ್ಲ ಏನು ಹಂಗಾಗಿ ಕೇಳಿದ್ರೆ ಸಿನಿಮಾ ಇಟ್ಟ ಸಿನಿಮಾ ಕರ್ಕೊಂಡೋಗಿದ್ದೆ ಹಾಸ್ಟಲ್ ಸಿನಿಮಾ ಕರ್ಕೊಂಡೋಗಿದೆ ನೋಡ್ಕೊಂಬಂದರು ಅಯ್ಯ್ ಸಿನ್ಮಾ ಅಪ್ಪ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದ್ದಾನೆ ನಿಂಗೆ ಎಷ್ಟು ಕಾಸು ಬರುತ್ತೆ ಅಂದರು ಅಷ್ಟು ಜನ ಫೋಟೋ ಹೊಡ್ಸ್ಕೊಂಡವ್ರೆ ಮಾತಾಡ್ಸೋರೇ ಚೆನ್ನಾಗಿ ಮಾಡಿದ್ರೆ ಅಂತ ಅವ್ರ ಮುಂದೆ ವಿಶ್ ಮಾಡೋರೆ ಎಲ್ಲ ಆಗಿದೆ ಅಂದರೆ ಇದರಿಂದ ಇದರಿಂದೆಲ್ಲ ಕಾಸು ಹುಟ್ಟಲ್ಲ ಅಂತ ಅವ್ರಿಗೆ ಈ ಫೋಟೋ ಗಿಟ್ಟ ಹೊಡ್ಸ್ಕೊಂಡ್ರೆ ಎಷ್ಟು ಬರುತ್ತೆ ಕಾಸು ಅಂದರು ಬರುತ್ತೆ ಕಾಸು ಇಷ್ಟೇ ಆಗಿದೆ ಅಂದರೆ ಮುಂದೆ ಕಾಸು ಖಂಡಿತವಾಗಲೂ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಸಮಾಧಾನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಾದರೂ ಅದೇ ಸ್ವಲ್ಪ ಅವ್ರಿಗೆ ಬೇಜಾರದಾಗ ಕೇಳ್ತಾರೆ ಮತ್ತೆ ಎಲ್ಲರೂ ಸೈಟ್ ತಗೋತಾರೆ ಮನೆ ಕಟ್ತಾರೆ ನೀನು ಯಾವ ಮನೆ ಕಟ್ಟೋದು ಅಂತ ಕೇಳ್ತಾರೆ ಕಟ್ಟಡ ಕಟ್ಟ ದೊಡ್ಡದಾಗೆ ಕಟ್ಟಣ ತಡಿ ಅಂದ್ಬಿಟ್ಟು ಹೇಳ್ತಾ ಇದೀನಿ ಸೊ ಹೀಗೆ ಒಂದಷ್ಟು ಅವಕಾಶಗಳು ಹುಡುಕೊಂಡ್ ಬಂದು ಒಂದಷ್ಟು ಇನ್ನೂ ಸಿನಿಮಾ ರಂಗದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಆಯ್ತು ಅಂದ್ರೆ ನಾವು ಒಪ್ಪನ ಆಸೆ ಅಂತಾನೆ ಒಂದು ದೊಡ್ಡದಾಗ ಸೈಡ್ ತಗೊಂಡು ಓಡಾಡಪ್ಪ ಆ ಕಡೆ ಈ ಕಡೆ ಓಡಾಡೋ ಅಂದ್ಬಿಟ್ಟು ಮನೆ ಕಟ್ಬಿಡ್ಬೇಕು ಅಂತ ಆಸೆ ನಡೀತಾ ಇದೆ ಹೀಗೆ ತುಂಬಾ ಸಿನಿಮಾಗಳು ಕೈಲಿದಾವೆ ಅಂದ್ರೆ ಸರ್ ತುಂಬಾ ಸಿನಿಮಾಗಳು ಅಂತ ಏನಿಲ್ಲ ಒಂದು ಚಿಕ್ಕದಾಗಾದ್ರು ಬ್ಯುಸಿ ಇದ್ದೀನಿ ಅಂದ್ರೆ ಮನೆಯಲ್ಲಿ ಕೂರ್ತಿಲ್ಲ ಅಷ್ಟೇ ಅಂದ್ರೆ ಅವಾಗೆಲ್ಲ ಯಾವಾಗ ಸರ್ ಮೂರು ತಿಂಗಳಿಗೊಂದು ಒಂದು ಹೋಗಿ ಆ್ಯಕ್ಟ್ ಮಾಡಿದ್ರೆ ಹೆಚ್ಚು ಒಂದು ತಿಂಗಳು ಒಂದು ತಿಂಗಳು ಕಂಪ್ಲೀಟಾಗಿ ಓಡಾಡಿದ್ರೆ ಅದರಲ್ಲಿ ಒಬ್ಬರು ಕರೆದುಬಿಟ್ಟು ಈ ಥರ ಬಂದಿದ್ದೆ ಈ ಥರ ಒಂದು ಪಾತ್ರ ಇದೆ ಮಾಡ್ತೀಯಾ ಪೇಮೆಂಟ್ ಸ್ವಲ್ಪ ಕಮ್ಮಿನೇ ಎಲ್ಲ ಸೇರ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನೋಡೋಣವರು ಆ ಥರ ಸರಿ ಸರ್ ಆಯ್ತು ಸರ್ ಬಂದು ಮಾಡ್ತೀನಿ ಅಂದರೆ ಒಂದು ತಿಂಗಳು ಕಂಪ್ಲೀಟಾಗಿ ಓಡಾಡಿದ್ರೆ ಅದು ಮೂರನೇ ತಿಂಗಳಿಗೂ ನಾಲ್ಕನೇ ತಿಂಗಳು ಸೆಟ್ ಆದಾಗ ಒಂದು ಅವಕಾಶ ಸಿಗೋದು ಅಂದರೆ ಆಲ್ಮೋಸ್ಟ್ ಮೂರು ತಿಂಗಳಿಗೆ ಒಂದು ಎರಡು ಅಂದರೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಓಕೆ ಈ ತಿಂಗಳು ಏನು ಆ್ಯಕ್ಟ್ ಮಾಡಿದೆ ಏನೂ ಇಲ್ಲ ಓಹ್ ಮೂರು ತಿಂಗಳು ಕೆಳಗೆ ಒಂದು ಸಿನಿಮಾದಲ್ಲಿ ಎರಡು ದಿನ ಮಾಡಿದೆ ಅಷ್ಟೇ ಈ ಥರ ಇರ್ತಾ ಇತ್ತು ಮುಂಚೆ ಅಂದರೆ ಈಗ ತಿಂಗಳಲ್ಲಿ ಅವಾಗ ಹೋಗಿ ಬಂದು ಆ್ಯಕ್ಟ್ ಇದ್ದೀನಿ ಚೂರು ಬ್ಯುಸಿ ಇದ್ದೀನಿ ನಾನೇ ಒಂದಷ್ಟು ಸ್ಕ್ರಿಪ್ಟ್ನ ಚೂಸ್ ಮಾಡೋಷ್ಟು ಇದ್ದೀನಿ ಸರ್ ಕೆಲವಷ್ಟು ಸ್ಕ್ರಿಪ್ಟ್ಗಳನ್ನ ಅವಾಯ್ಡ್ ಮಾಡಿಕೊಂಡು ಪಾತ್ರ ಯಾವ ಪಾತ್ರಗಳಲ್ಲಿ ತೂಕ ಇರುತ್ತೆ ಯಾವ ಪಾತ್ರಗಳು ಚೆನ್ನಾಗಿರುತ್ತೆ ಅದನ್ನು ಚೂಸ್ ಮಾಡಿಕೊಂಡು ಸ್ವಲ್ಪ ನನ್ನ ಒಂದು ಕರಿಯರ್ನ ಬಿಲ್ಡ್ ಮಾಡ್ಕೊಂಡು ಲೆವೆಲ್ಗೆ ನಾನಿದ್ದೀನಿ ಕೆಲವಷ್ಟು ಶಾರ್ಟ್ ಫಿಲಮ್ಸ್ನ ನೋಡಿಕೊಂಡು ಒಪ್ಕೊಳ್ಳೋಂಥ ಮಟ್ಟಕ್ಕೆ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಸರ್ ಜೀವನಕ್ಕೆ ತೊಂದರೆ ನಡೀತಾ ಇದೆ ಸರ್ ಮದುವೆ ಲವ್ ಏನು ಸರ್ ಮದುವೆ ಲವ್ ನೋಡ್ಬೇಕು ಸರ್ ಯಾರಾದರೂ ಒಳ್ಳೆ ಹುಡುಗಿ ಸಿಕ್ಕರೆ ಲವ್ ಮಾಡಿ ಮದುವೆ ಹಾಕಬೇಕು ಲವೇ ಮಾಡಬೇಕು ಅನಿಸುತ್ತೆ ಯಾಕೋ ಯಾಕಂದರೆ ಸಿನಿಮಾದವರಿಗೆ ಸ್ವಲ್ಪ ಹೆಣ್ ಕೊಡೋದು ಕಮ್ಮಿ ಸರ್ ಅಂದರೆ ಇಲ್ಲಿ ಸ್ವಲ್ಪ ಈ ಮೀಡಿಯಾಗಳಲ್ಲಿ ಸ್ವಲ್ಪ ಅವರಿವ್ರದ ಇಶ್ಯೂಸ್ ಎಲ್ಲ ಜಾಸ್ತಿ ಬಂದ್ಬಿಟ್ಟು ಡೈವರ್ಸ್ ಇಶ್ಯೂ ಮತ್ತು ಕೆಲವಷ್ಟೆಲ್ಲ ಇಶ್ಯೂಸ್ ಬಂದ್ಬಿಟ್ಟು ಸ್ವಲ್ಪ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಎದಿರ್ತಾರೆ ಸಿನಿಮಾದವರಂದರೆ ಎಲ್ಲ ಹಿಂಗೆ ಇರ್ತಾರೇನೋ ಮಧ್ಯದಲ್ಲಿ ಕೈ ಕೈ ಬಿಟ್ಬಿಡ್ತಾರೆ ಬಿಡ್ತಾರೆ ನನ್ನ ಮಗಳನ್ನು ನಾನು ಈ ಈ ಮೈಂಡ್ಸೆಟ್ಟಲ್ಲಿ ಇಡ್ತಾರೆ ಸೊ ಹಾಗಾಗಿ ನೋಡೋದು ನಮ್ಮ ಅಪ್ಪ ಮೂಡುಗೆ ಇಲ್ಲ ಸಿಕ್ಕೇ ಸಿಗ್ತಾರೆ ನಮ್ಮ ಕಡೆ ರಿಲೇಷನ್ಸ್ ಎಲ್ಲ ತುಂಬ ಅಪ್ಪ ಅಮ್ಮ ಅಂದರೆ ಅಪ್ಪ ಲಕ್ಷಾರು ಸಹ ಆಗಿ ರಿಟೈರ್ಡ್ ಆದರು ಸೊ ಅಪ್ಪ ಅಪ್ಪಾಜಿಗೆ ಒಳ್ಳೆಯ ಹೆಸರಿದೆ ಸೊ ಎಂಟು ಸಿಗ್ ಒಂದಷ್ಟು ಸಿಗ್ತಾ ಇದ್ದಾರೆ ನೋಡ್ಬಿಟ್ಟು ಲವ್ ಮಾಡಿ ಮದುವೆ ಆದರೆ ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತ ಸರ್ ನಿಮ್ಮದು ಲವ್ ಮಾರೇಜ್ ಅಲ್ವಾ ಸರ್ ನೋಡಿ ಅಂದರೆ ಲವ್ ಮಾಡಿ ಮದುವೆ ಆದರೆ ಚೆನ್ನಾಗಿ ಒಂದು ಸಪೋರ್ಟಿವ್ ಆಗಿ ಇರ್ತಾರೆ ಮಾಡ್ದು ಸೊ ಹಾಗಾಗಿ ಲವ್ ಮಾಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಸರ್ ಹುಡುಕ್ತಾ ಇದ್ದೀನಿ ಎಷ್ಟು ನಮಗೆ ಈಗ ಸರ್ ಮೂವತ್ತು ದಾಟಿದೆ ಸರ್ ಅಷ್ಟು ಮಾತ್ರ ಹೇಳ ಮೂವತ್ತು ದಾಟಿದೆ ಸರ್ ಮದುವೆ ಆಗ ವಯಸ್ಸೆ ಅಂದರೆ ಮಕ್ಳನ್ನ ಆಡಿಸೋ ವಯಸ್ಸೆ ಆ್ಯಕ್ಚುಲಿ ಮದುವೆಗ ವಯ್ಸಲ್ಲ ಮದ್ವೆನಾಗಿಲ್ಲ ಅಂದ್ರೆ ಮಕ್ಕಳಲ್ಲಿ ನಾವು ಬೇಕೇಳಿ ಅದು ಅಪ್ಪ ಹೇಳ್ದಂಗೆ ಮದುವೆ ಆಗಿ ಮನೆಗಿನೇ ಕಟ್ಟಿದ್ರೆ ಎರಡು ಮಕ್ಕಳು ಓಡ್ತಿರೋ ಕಾಂಪೌಂಡಲ್ಲಿ ಹೌದು ಬೈ ಅವಾಗ ಅವಾಗ ಬೈಕೊಂಡಿರೋರು ಊಟ ಸೂಟ್ಸ್ ಬಿಟ್ಬಿಟ್ಟವನ್ನ ನಾವು ನೋಡ್ಕೊಬೇಕು ಅಂತ ಹಾಂ ಸರ್ ಲೈಫ್ ಎಷ್ಟು ವರ್ಷದ ಸ್ಟ್ರಗಲ್ ಇದೆ ಟೋಟಲ್ ಇವತ್ತಿಗೂ ನಿಮ್ಮ ಜರ್ನಿ ಸರ್ ಹತ್ತು ವರ್ಷದ ಸ್ಟ್ರಗಲ್ ಸರ್ ಇದು ಹತ್ತು ವರ್ಷ ಅಂದರೆ ನಾಲ್ಕೈದು ವರ್ಷ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕಳೆದ್ಬಿಟ್ಟೆ ಕಲಿತೆ ಸರ್ ತುಂಬ ಕಲಿತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನನಗೆ ತುಂಬ ಕಲಿಸ್ಕೊಡ್ತು ಸಿನಿಮಾದ ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡೋದ್ರಿಂದ ಇವತ್ತೇನೋ ಸೆಟ್ಟಲ್ಲಿ ಯಾರಾದ್ರು ಬಂದ್ಬಿಟ್ಟು ಏನು ಇಷ್ಟು ಸೈಲೆಂಟ್ ಆಗಿರ್ತೀರಾ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀರಾ ಮತ್ತು ಕರೆಕ್ಟ್ ಮುಂಚೆನೇ ಕರೆಕ್ಟ್ ಟೈಮಿಗೆ ಸೆಟ್ಟಲ್ಲಿರೋದು ಆಮೇಲೆ ಎಲ್ಲನೂ ಅರ್ಥ ಮಾಡ್ಕೊಳ್ಳೋದು ಅಂದರೆ ಪೊಸಿಷನ್ ಏನು ಮತ್ತು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಎಷ್ಟು ಯಾವ ಮತ್ತು ಸ್ಕ್ರಿಪ್ಟಲ್ಲಿ ಹೇಗೆ ಇನ್ವಾಲ್ವ್ ಆಗಬಾರ್ದು ಪೂರಕ ಅನ್ನಿಸಿದ್ರೆ ಅದು ಸ್ಕ್ರಿಪ್ಟಿಗೆ ಪೂರಕ ಅನ್ನಿಸಿದ್ರೆ ಮಾತ್ರ ಡೈಲಾಗ್ನ ಹೇಳಬೇಕು ಮತ್ತು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನಡ್ಕೋಬೇಕು ಎಷ್ಟು ಮಾತಾಡಬೇಕು ಇದೆಲ್ಲ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ತುಂಬ ಕಲಿಸ್ಕೊಡ್ತಾರೆ ಸರ್ ಈಗ ಎಷ್ಟೋ ಜನ ನಿಮ್ಮ ಜೊತೆ ವರ್ಕ್ ಮಾಡಲಿಕ್ಕೆ ಖುಷಿಯಾಗತ್ತೆ ರೀ ಸೆಟ್ಟಲ್ ಹಂಗಿರ್ತೀರ ನೀವು ಆಮೇಲೆ ತಿ ನಮ್ಮ ಈಗ ಎದುರುಗಡೆ ಎದುರುಗಡೆ ಕಲಾವಿದ ಇರ್ತಾನೆ ಈಗ ನಮ್ಮ ಸಜೆಷನ್ ಶಾರ್ಟ್ ಇರುತ್ತೆ ನಾವು ಚೆನ್ನಾಗಿ ಅಂದರೆ ಸಜೆಷನ್ ನಾವು ಕರೆಕ್ಟಾಗಿ ಕೌಂಟರ್ ಕೊಟ್ಟರೆ ಸರ್ ಅವ್ರು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆ ಥರದ್ದೆಲ್ಲ ನಾವು ತುಂಬ ಅಂದರೆ ಈಗ ನಿಮ್ಮ ನಿಮೇಲಾಗಿರುತ್ತೆ ನಾನು ಸುಮ್ಮನೆ ಸಜೆಷನ್ ಇರ್ತೀನಿ ನಿಮಗೆ ನಾನು ಕೌಂಟ್ರ್ ಸಹ ನಾನು ಯಾವ ರೀತಿ ಆ್ಯಕ್ಟ್ ಮಾಡಿದ್ದೆ ಆ ರೀತಿಯಲ್ಲಿ ಆ್ಯಕ್ಟ್ ಮಾಡಿದಾಗ ನಿಮ್ಗೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಆ್ಯಕ್ಟಿಂಗ್ ನಿಮ್ಮ ಅಂದರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ನೀವು ಏಯ್ ಏನೋ ಮಾಡ್ತಾ ಇದ್ಯಾ ಏನೋ ಮಾಡ್ತಾರ ಕಣ ಸುಮ್ಮನೆ ಇದ್ದೀನಿ ನಿಮ್ಮ ಜನರಾಗ ಬಂದ್ಬಿಡ್ತೇನೆ ನಾನು ಸುಪುಣ್ಣು ಏನೋ ಮಾಡ್ತಾ ಇದೆಯಾ ನಿಮ್ಗೆ ಸ್ವಲ್ಪ ಆಗುತ್ತೆ ಯಾಕಂದರೆ ನಾನು ಆ ಸಂಭಾಷಣೆ ಥರ ಇರೋಲ್ಲ ಆಗ ಸಜೆಷನ್ ಶಾರ್ಟಲ್ಲಿ ಇದ್ದಾಗ ನಾನು ತುಂಬ ಚೆನ್ನಾಗಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಡ್ತೀನಿ ನೀವು ಸರ್ ನಿಮ್ಮದು ಸಜೆಷನ್ ಸರ್ ಅಷ್ಟೇ ಅಂತಾರೆ ಹೇ ಇರಲಿ ಅಂದರೆ ಅದೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಲ್ತ್ಕೊಂಡಿರೋದು ಸಿನಿಮಾಗೋಸ್ಕರ ಕೆಲಸ ಮಾಡಬೇಕು ನಮಗೋಸ್ಕರ ನಮ್ಮ ಪಾತ್ರಕ್ಕೋಸ್ಕರ ಕೆಲಸ ಮಾಡಬಾರ್ದು ಅದನ್ನು ನಾನು ಕಲ್ತ್ಕೊಂಡಿದ್ದೀನಿ ಹಾಗಾಗಿ ಸಿನಿಮಾಗೋಸ್ಕರ ಸ್ಕ್ರಿಪ್ಟ್ಗೋಸ್ಕರ ಕೆಲಸ ಮಾಡ್ತೀನಿ ಸರ್ ಅದು ತುಂಬ ಜನ ನಿರ್ದೇಶಕರಿಗೆ ತುಂಬ ಇಷ್ಟ ಆಗುತ್ತೆ ಸರ್ ನಿನ್ನ ಅದರ ನೋಡಿ ನಾನು ಅದರಿ ಓದೆ ನೋಡಿ ಕಳೆದು ಹೋದೆ ಒಬ್ಬ ಯಶಸ್ವಿ ಕಲಾವಿದ ಸರ್ ಗೊತ್ತಿಲ್ಲ ಹಿಂಗೆ ಅಂತಿರಲ್ಲ ಒಬ್ಬೊಬ್ರು ಒಂದೊಂದು ಪಾಲಿಸ್ತಾರೆ ಅನ್ಕೋತೀನಿ ಬಟ್ ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋದಿರುತ್ತೆ ಸರ್ ಅಂದರೆ ಸಿನಿಮಾನ ಗೌರವಿಸ್ಬೇಕು ಸ್ಕ್ರಿಪ್ಟನ್ನ ಗೌರವಿಸ್ಬೇಕು ಎಲ್ಲ ಕಲಾವಿದರನ್ನ ಎಲ್ಲ ಟೆಕ್ನಿಷಿಯನ್ಸ್ನ ಗೌರವಿಸ್ಬೇಕು ಅಣ್ಣವರು ಇವ್ರಿಗೆ ಯಾರು ಶಿವರಾಜ್ ಕುಮಾರ್ ಸರ್ಗೆ ಮತ್ತು ಪುನೀತ್ ಸರ್ಗೆ ಹೇಳಿದ್ರಂತೆ ಅಂದರೆ ಅವರು ಆ ಥರ ಪಾಲಿಸ್ತಿದ್ರಂತೆ ಸೆಟ್ಟಿಗೆ ಬಂದಿದ ತಕ್ಷಣ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ ಪ್ರತಿಯೊಬ್ಬ ಅಂದರೆ ಯಾವ ಇದು ಅಸಿಸ್ಟೆಂಟ್ ಇರ್ಬೋದು ಅಸೋಸಿಯೇಟ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಪ್ರತಿಯೊಬ್ಬರಿಗೂ ಹಾಯ್ ಹೇಳ್ಬಿಟ್ಟೆ ನಮಸ್ಕಾರ ಮಾಡಿಬಿಟ್ಟೆ ನೆಕ್ಸ್ಟು ಬರ್ತಾಯಿದ್ರಂತೆ ಅಂದರೆ ಸಿನಿಮಾದರೆಲ್ಲ ಕೆಲಸ ಮಾಡೋದು ಒಂದು ಸ್ಕ್ರಿಪ್ಟ್ಗೋಸ್ಕರ ಮತ್ತು ಜಾಸ್ತಿ ಕಾಣಿಸ್ಕೊಡೋದು ನಾವೇ ಕಲಾವಿದರೆ ನಾವು ಫ್ರೇಮಲ್ಲಿ ಕಾಣಿಸ್ಕೊಡೋದು ನಮಗೋಸ್ಕರ ಅವರೆಲ್ಲ ಕೆಲಸ ಮಾಡ್ತಾರೆ ಸೊ ನಾವು ಅದ್ರಲ್ಲಿ ನಾವು ತುಂಬಾ ಮುಖ್ಯ ನಮ್ಮ ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಮತ್ತೆ ನಮ್ ನಮಗೋಸ್ಕರ ಅವರೆಲ್ಲ ಎಷ್ಟು ಸೇಫ್ಟಿಗಳೆಲ್ಲ ಮಾಡಿರ್ತಾರೆ ಅಷ್ಟೆಲ್ಲ ಗಮನ ಹರಿಸ್ ಮಾಡ್ತಾರೆ ಸೊ ನಾವು ಅವ್ರಿಗೆಲ್ಲ ಗೌರವಿಸಬೇಕು ಅಂತ ನನ್ನ ಮಾತು ಸೊ ಫಸ್ಟ್ ಆಫ್ ಆಲ್ ಕಲಾವಿದ ಅಂದ್ರೆ ಎಲ್ಲರಿಗೂ ಹೊಂದ್ಕೊಂಡು ಸ್ಕ್ರಿಪ್ಟ್ ನ ನಿರ್ದೇಶಕರನ್ನ ಗೌರವಿಸಿ ಮತ್ತೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಬೇಕು ಅಂತ ಅಷ್ಟು ಸರ್ ಅದು ಸಕ್ಸಸ್ಸು ಅದೆಲ್ಲ ಗೊತ್ತಿಲ್ಲ ಸರ್ ಇದು ನಾವು ರೂಢಿಸ್ಕೋಬೇಕು ಅದ್ರ ಮಾಡಬೇಕು ಆ ಸಕ್ಸಸ್ ಅನ್ನ ತಾನಾಗೆ ಸಿಗುತ್ತೆ ಸರ್ ಒಂದಷ್ಟು ಜನ ಸೆಟ್ ಅಲ್ಲಿ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಡೈರೆಕ್ಟರ್ಸು ಮ್ಯಾನೇಜರ್ಸು ಒಬ್ಬ ಲೈಟ್ ಬಾಯ್ ಒಬ್ಬ ಮೇಕಪ್ನ ಅವರು ಸ್ಕ್ರಿಪ್ಟ್ ಮಾಡ್ಕೊಂಡು ರೆಡಿರ್ತಾರೆ ಆ್ಯಕ್ಚುಲಿ ತುಂಬ ಜನ ನಿರ್ದೇಶಕರಾಗಬೇಕು ಅಂತ ಬಂದಿರ್ತಾರೆ ಆ ಕಲಾವಿದನ ಆಗಬೇಕು ಅಂತ ಬಂದಿರ್ತಾರೆ ಯಾರು ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಬಂದಿರೋದು ತುಂಬ ಕಮ್ಮಿ ಇಲ್ಲಿ ಅವಕಾಶಗಳು ಸಿಗದೆ ನಾನೇ ನಿರ್ದೇಶಕನ ತಂಡದಲ್ಲಿ ಕೆಲಸ ಮಾಡಿದೆ ಹಾಗೆ ಎಲ್ಲರೂ ಯಾವುದೋ ಒಂದು ತಮ್ಮ ಬದುಕೋಸ್ಕರ ಮತ್ತೊಂದಕ್ಕೋಸ್ಕರ ಯಾವುದೋ ಫೀಲ್ಡ್ಗೆ ಹೋಗಿ ಕನೆಕ್ಟ್ ಆಗ್ಬಿಟ್ಟಾರೆ ಬಟ್ ಅವ್ರು ಯಾವುದೋ ಒಂದು ಟೈಮಲ್ಲಿ ಸಿನಿಮಾ ಮಾಡೇ ಮಾಡ್ತಾರೆ ಇಲ್ಲ ಯಾರೋ ಒಬ್ರಿಗೆ ರೆಫರ್ ಮಾಡೇ ಮಾಡ್ತಾರೆ ಸೊ ನಾವು ನಾವು ಅದನ್ನು ತಿಳ್ಕೊಂಡಿರ್ಬೇಕಂದ್ರೆ ನಾವು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಯಾರೋ ಒಬ್ರು ನಮ್ಮನ್ನ ಮೂಲನಿಂದಾದರೂ ಗಮನಿಸ್ತಾ ಇರ್ತಾರೆ ಈ ವ್ಯಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸೊ ಅದರಿಂದ ನಮ್ಗೆ ಅವಕಾಶಗಳು ಸಿಗಕ್ಕೆ ಸ್ಟಾ ಸಿಗ ಚಾನ್ಸಸ್ ಸರ್ ಒಬ್ಬ ಸೆಟ್ಟಲ್ಲಿರೋ ಒಬ್ಬ ಮೇಕಪ್ ಅಸಿಸ್ಟೆಂಟ್ ಲಾಸ್ಟ್ ಅಸಿಸ್ಟೆಂಟ್ಗೆ ಯಾರೋ ದೊಡ್ಡ ಡೈರೆಕ್ಟರ್ ಇಲ್ಲ ದೊಡ್ಡ ಹೀರೋ ತುಂಬ ತುಂಬ ಆಗಿ ತುಂಬ ಪರಿಚಯದಲ್ಲಿ ಕಾಂಟ್ಯಾಕ್ಟ್ ಇರ್ತಾರೆ ಒಂದು ಮಾತು ಅಣ್ಣ ಅವರು ಇದಾರಲ್ಲಣ್ಣ ಅವರು ಆ್ಯಕ್ಟ್ರು ಸಕ್ಕದಾಗಿ ಮಾಡ್ತಾರಣ ಸೆಟ್ಟಲ್ಲಿ ಎಲ್ಲರನ್ನೂ ಗೌರವಿಸ್ತಾರಣ್ಣ ತುಂಬ ಚೆನ್ನಾಗಿರ್ತಾರಣ್ಣ ಯಾವುದಕ್ಕೂ ತಲೆ ಹಾಕಲ್ಲ ಆರಾಮಾಗಿರ್ತಾರಣ್ಣ ತಂದ್ಬಿಟ್ರೆ ಹೌದಾ ಈ ಒಂದು ಕ್ಯಾರೆಕ್ಟ್ ಇರ್ತಾರೆ ಕಣ್ಣ ನೋಡೋ ಫೋನ್ ಮಾಡ್ಬಿಟ್ಟು ಮಾತಾಡ ಮುಗಿತ ಆ ಕ್ಯಾರೆಕ್ಟರ್ ಫಿಕ್ಸ್ ಆಯಿತು ಅಂದ್ರೆ ಇಲ್ಲಿ ಒಳ್ಳೆ ಕಲಾ ಅಂದ್ರೆ ಒಳ್ಳೆ ಕಲಾವಿದನಗಿಂತ ಒಬ್ಬ ಶಿಸ್ತಿನ ಕಲಾವಿದ ಬೇಕು ಒಂದು ಸಿನಿಮಾನ ಪ್ರೀತಿಸೋ ಗೌರವಿಸೋ ಕಲಾವಿದ ಅದನ್ನ ನಿರ್ದೇಶಕರು ತುಂಬಾ ನೋಡ್ತಾ ಇರ್ತಾರೆ ನಡೀತಾ ಇದೆ ಬಳಕಿಗ ಹಂಬರ್ ಅಂದ್ರೆ ನಂಬರ್ ನಿಮ್ಗೆ ಹನ್ನೆರಡು ಮತ್ತೆ ಹದಿನೆಂಟನೇ ನಂಬರ್ ಅಲ್ಲಿ ಗಂಡಾಂತರ ಇತ್ತು ತುಂಬಾ ಜನಕ್ಕೆ ಮನಸ್ಸು ಹೇಳುತ್ತೆ ನಿಮಗೆ ಇದಲ್ಲಪ್ಪ ನಿನ್ ಮನಸ್ಸು ಬೇರೆ ಇದೆ ಅದನ್ನ ಅಂತ ಆದ್ರೆ ಮನಸ್ಸು ಒಂದ್ ಹೇಳಿದ್ರೆ ಬುದ್ಧಿ ಒಂದು ಹೇಳುತ್ತೆ ಇಲ್ಲ ಇಲ್ಲ ನನ್ ಮನ್ಸಿನ ಮಾತು ಕೇಳಿದ್ರೆ ಜೀವನಕ್ಕೆ ತೊಂದರೆ ಆಗ್ಬಿಟ್ರೆ ಹಾಗಾಗಿ ಬೇಡ ನನಗೆ ದಿನನಿತ್ಯದ ಬದುಕು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮನಸ್ಸು ಅಥವಾ ಹೃದಯ ಈ ನಮ್ಮ ಆಸೆಗಳನ್ನೆಲ್ಲ ಅದು ಬಿಟ್ಟು ಬುದ್ಧಿ ಮಾತು ಕೇಳಿಕೊಂಡು ಜೀವನೋಪಾಯಕ್ಕೆ ಅಂತ ಈ ಪಾಪಿ ಹೊಟ್ಟೆ ತುಂಬಿಸೋಕ್ಕೆ ಅಂತ ಹೇಳಿ ಅನೇಕ ಬೇರೆ ಮನಸ್ಸಿಗೆ ಇಷ್ಟ ಇದ್ದಾರೆ ಕೆಲಸಗಳನ್ನ ಮಾಡ್ತಿರುತ್ತೆ ಎಷ್ಟು ಜನಕ್ಕೆ ಅನಿಸಿಲ್ಲ ನಟ ಆಗಬೇಕು ನಿರ್ದೇಶಕ ಆಗಬೇಕು ಅಥವಾ ಯಾರೋ ಒಬ್ಬ ಒಳ್ಳೆ ಪೈಂಟರ್ ಆಗಬೇಕು ಅಥವಾ ಯಾರೊಬ್ಬ ಒಳ್ಳೆ ಆ ಡ್ಯಾನ್ಸರ್ ಆಗಬೇಕು ಅಂತ ಎಷ್ಟು ಜನಕ್ಕೆ ಏನೋ ಆಸೆ ಇಲ್ಲ ಎಷ್ಟೋ ಜನಕ್ಕೆ ಆಸೆ ಇದೆ ನಾನು ಬೆಟ್ಟಗಳನ್ನ ಹತ್ತಬೇಕು ನಾನು ಒಬ್ಬ ಒಳ್ಳೆ ಟ್ರೆಕ್ಕರ್ ಆಗಬೇಕು ಒಳ್ಳೆ ಸೈಕ್ಲಿಸ್ಟ್ ಆಗಬೇಕು ಒಳ್ಳೆ ಬೈಕರ್ ಆಗಬೇಕು ಅಂತ ಆದರೆ ಆಸೆಗಳನ್ನು ಚೇಜ್ ಮಾಡೋರ ಸಂಖ್ಯೆ ಭಾಳ ಕಡಿಮೆ ಭಾಳ ಭಾಳ ಕಡಿಮೆ ಆದರೆ ಹಾಗೆ ಆಸೆಗಳನ್ನ ಬೆನ್ನುಹತ್ತಿ ಹೋಗಿ ತಾವು ಇದನ್ನು ಸಾಧಿಸಿ ಇವತ್ತಿಗೆ ನಮ್ಮ ಮುಂದೆ ನಿಜವಾಗಿಯೂ ಸಾಧಕರಾಗಿ ನಿಂತಿರೋರು ನನ್ನ ತಮ್ಮನಂಥ ಸ್ನೇಹಿತ ನಮ್ಮ ಚೇತನ್ ದುರ್ಗ ಅವರು ಸೊ ಥ್ಯಾಂಕ್ ಯು ಚೇತನ್ ಕಲಾ ಮಾಧ್ಯಮಕ್ಕೆ ಬಂದ್ರಿ ಬಂದ್ರೆ ತುಂಬ ಇನ್ಸ್ಪೈರಿಂಗ್ ಕಥೆ ನೀವು ಕೇಳ್ಬೋದು ಏನು ಪರ ನೀವು ದೊರೆ ಒಂದೆಲ್ಲ ಎಂಟ್ರಿ ಮಾಡ್ತಾ ಇದೀವಿ ಇದರಲ್ಲಿ ನಾವು ಹೊಸ ಹುಡುಗರು ಅಂತ ಆದರೆ ಅವ್ರ ಬದುಕಲ್ಲೂ ಕಲಿಯೋಕ್ಕಿದೆ ಅನ್ನೋದು ನಾವು ಭಾಳ ಮುಖ್ಯವಾಗಿ ಮರಿಬಾರ್ದು ಸ್ನೇಹಿತರೆ ಹಾಗಾಗಿ ಚೇತನ್ ಅವ್ರಿಗೆ ನಿಮ್ ಪರವಾಗಿ ಅನಂತ ಅನಂತ ಧನ್ಯವಾದ ಸರ್ ನೀವು ನನ್ನಂತ ಪುಟ್ಟ ಕಲಾವಿದನೂ ಗುರುತಿಸಿ ಒಂದು ದೊಡ್ಡ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಮಾಡ್ಸಿದಕ್ಕೆ ತುಂಬಾ ತುಂಬಾ ನಾನು ನಡಿ ಕುಟುಂಬ ಕರ್ಕೊಂಡು ಹಾಸ್ಟ್ ಸಿನಿಮಾಗ ಹೋಗಿದ್ದೆ ಸೊ ತುಂಬಾ ಇಡೀ ಇಡೀ ಶ್ರೀನಿವಾಸ ಥಿಯೇಟರ್ ಗೌಡ್ ಶ್ರೀನಿವಾಸ ಥಿಯೇಟರ್ ಎದ್ದು ಬಿದ್ದು ನಗ್ತಾ ಇತ್ತು ಅಂತ ಒಂದು ಒಂದಾಗಿ ಹಬ್ಬ ಬಳಸಿದಿರಿ ತುಂಬ ಕಷ್ಟ ಒಂದು ಸಿನಿಮಾ ಮಾಡೋದು ಸೊ ಅದನ್ನ ಮಾಡಿ ಗೆದ್ದಿದ್ದಾರೆ ತೆಲುಗುನಲ್ಲಿ ಕೂಡ ಬಿಡುಗಡೆ ಆಗಿದೆ ಮುಂದೆ ಬರೋರೆಲ್ಲ ಸಿನ್ಮಾಗಳು ಒಳ್ಳೇದಾಗ್ಲಿ ಸೊ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಈ ಒಂದು ಇಂಟರ್ವ್ಯೂ ನನಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ದೊಡ್ಡ ಕಲಾವಿದನಾಗಿ ಬೆಳೀಬೇಕು ಅಂತ ಒಂದು ಪ್ರೋತ್ಸಾಹ ಕೊಡ್ತಾ ಇದೆ ನನಗೆ ಆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಆಗಲಿ ಒಳ್ಳೇದಾಗಲಿ ಇನ್ನೂ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದರೆ ಇವರು ಭಾವಪೂರ್ಣ ಶ್ರದ್ಧಾಂಜಲಿ ದೊಡ್ಡ ಅಭಿಮಾನಿ ನಾನು ತುಂಬ ಚೆನ್ನಾಗಿದೆ ಅವರಪ್ಪ ಸೊತ್ತದಾಗ ಅವರಪ್ಪನ ಹೆಣಕ್ಕಿಂತಲೂ ಇಂಪಾರ್ಟೆಂಟ್ ಇವ್ರಿಗೆ ಆಸ್ತಿ ವಿಲ್ಲೋ ಅಂತ ನೋಡ್ತಿರ್ತಾರಲ್ಲ ಎಂಥ ಪ್ರಾಕ್ಟಿಕಲ್ ಥಿಂಗ್ ಅದು ಸೊ ಹಂಗಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅದನ್ನು ಒಳ್ಳೇದಾಗ್ಲಿ ಹೊಸ ಕೆಲಸ ಮಾಡುವ ಒಳ್ಳೆ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ